ಕರ್ನಾಟಕ ರಾಜ್ಯದಲ್ಲಿ ನಿನ್ನೆ ಮಹಾಸಮ್ಮೇಳನ ನಡೀತು. ಆ ಒಂದು ಮಹಾಸಮ್ಮೇಳನದ ಒಂದು ಲೈವ್ ಟೆಲಿಕಾಸ್ಟ್ ಅನ್ನು ನಾವೆಲ್ಲ ಒಂದು ನಿಮಗೆ ತೋರಿಸುವಂತ ಕೆಲಸ ಮಾಡಿದೀವಿ. ಆದರೆ ರಾಜ್ಯದಲ್ಲಿ ಆ ಒಂದು ಮಹಾಸಮ್ಮೇಳನ ವಿಫಲವಾಗಿದ್ದು ರಾಜ್ಯ ಸರ್ಕಾರಿ ನೌಕರರ ಒಂದು ಆಕ್ರೋಶ, ಸರ್ಕಾರಿ ನೌಕರರ ಆಕ್ರೋಶ ಒಂದು ಸ್ಪಷ್ಟವಾಗಿ ಆ ಒಂದು ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಒಂದು ಸ್ಟೇಜ್ ಮೇಲೆ ಭಾಷಣ ಮಾಡುವ ವೇಳೆಯಲ್ಲಿ ಸರ್ಕಾರಿ ನೌಕರರು ಕುರ್ಚಿಯನ್ನು ಎತ್ತುವ ಮುಖಾಂತರವಾಗಿ ಮತ್ತು ಒಂದು ಸಭೆಯನ್ನು ಬಹಿಷ್ಕಾರ ಮಾಡುವ ಮುಖಾಂತರವಾಗಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸರ್ಕಾರಿ ನೌಕರರು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಘೋಷಣೆಯನ್ನು ಕೂಗ್ತಾ ಆ ಒಂದು ಸಭೆಯನ್ನು ಸಭಾತ್ಯಾಗ ಮಾಡುವ ಒಂದು ಎಲ್ಲ ರೀತಿಯಂತಹ ಒಂದು ನೀವು ದೃಶ್ಯಗಳನ್ನು ನೀವು ವಿಡಿಯೋದಲ್ಲಿ ನೋಡಿದ್ದೀರಾ. ಹಾಗಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಮನಸ್ಥಿತಿ ಯಾವ ಮಟ್ಟಿಗೆ ಬಂದಿದೆ ಅಂದ್ರೆ, ನೌಕರರ ಸಂಘ ಏನಾದರೂ 7ನೇ ವೇತನ ಆಯೋಗಕ್ಕಾಗಿ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಲಿಲ್ಲ ಅಂದ್ರೆ ರಾಜ್ಯದ ಸರ್ಕಾರಿ ನೌಕರರೇ ಭುಗಲಿ ಹೇಳುವಂತಹ ಒಂದು ಎಲ್ಲಾ ಒಂದು ಭರವಸೆಗಳು ಕಂಡು ಬರ್ತಾ ಇದ್ದು ರಾಜ್ಯ ಸರ್ಕಾರಿ ನೌಕರರ ಒಂದು ಆಕ್ರೋಶ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನಿನ್ನೆ ಲಕ್ಷಾಂತರ ಸರ್ಕಾರಿ ನೌಕರರು ಹೋಪನ್ನು ಇಟ್ಕೊಂಡಿದ್ರು 7ನೇ ವೇತನ ಆಯೋಗ, ಹಳೆ ಪಿಂಚಣಿ ಯೋಜನೆ ಮತ್ತು ರಾಜ್ಯದಲ್ಲಿ ಆರೋಗ್ಯ ಸಂಜೀವನಿ ಯೋಜನೆಗೆ ಸಂಬಂಧಿಸಿದಂತೆ ಬಹಳ ಮುಖ್ಯವಾದಂತಹ ಒಂದು ಎಲ್ಲ ಅನೌನ್ಸ್ಮೆಂಟ್ ಅನ್ನು ಮಾಡ್ತಾರೆ, ಫಿಟ್ಮೆಂಟ್ ಅನ್ನು ನಿರ್ಧಾರ ಮಾಡ್ತಾರೆ ಎಂಬುದ್ರ ಬಗ್ಗೆ ಸರ್ಕಾರಿ ನೌಕರರು ಇಟ್ಕೊಂಡಿರುವಂತಹ ಆ ಒಂದು ಹೋಪ್ಗೆ ಮಾನ್ಯ ಮುಖ್ಯಮಂತ್ರಿ ಎಳ್ಳುನೀರು ಎರಚಿದಂತೆ ಮಾಡಿಬಿಟ್ರು. ಹಾಗಾಗಿ ಸರ್ಕಾರಿ ನೌಕರರ ಒಂದು ಆಕ್ರೋಶ ಕಂಡು ಬರ್ತಾ ಇದೆ. ಬನ್ನಿ ನೋಡೋಣ ಯಾವ ರೀತಿ ಅಂತ CM ವಿರುದ್ಧ ಯಾವ ರೀತಿ ಅಂತ ಆಕ್ರೋಶಿದೆ ರಾಜ್ಯದಲ್ಲಿ. 1/3/2024 ಅಂದ್ರೆ March 1 ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಮಾಡಲು ಸರ್ಕಾರಿ ನೌಕರರು ಯಾವ ರೀತಿಯಾಗಿ ನಿರ್ಧಾರ ಕೈಗೊಂಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಲೈವ್ ವಿಡಿಯೋಗಳ ಮುಖಾಂತರವಾಗಿ ಒಂದು ನೋಡೋಣ. ನೀವು ನೋಡ್ತಾ ಇದ್ದೀರಾ CM ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಅನ್ನು ಯಾವ ರೀತಿ ಆರ್ಥಿಕ ವಲಯಾದರೂ ಕೂಡ ನಿಮ್ಮ ಪರವಾಗಿ ಏನು ವರದಿ ಬರ್ತದೆ ಅದನ್ನ ಭಾಷಣೀಯವಾಗಿ ತೀರ್ಮಾನ ಮಾಡತಕ್ಕಂತ ಕೆಲಸವನ್ನು ಮಾಡಿ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು CM ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ, ಯಾವ ಒಂದು ವರದಿ ಬರುತ್ತೆ, ಏನು 7ನೇ ವೇತನ ಸಮಿತಿಗೆ ಒಂದು ಕೆಲಸ ಕಾರ್ಯಗಳನ್ನು ನಾವು ಕೊಟ್ಟಿದ್ದೇವೆ, ದೇಶದಲ್ಲಿ ನಡೀತಾ ಇರುವಂತಹ ಹಣದುಬ್ಬರ ಮತ್ತು ಎಷ್ಟು ಪರ್ಸೆಂಟ್ ಫಿಟ್ಮೆಂಟ್ ನೀಡಬೇಕು ಅಂತ ಒಂದು ವೈಜ್ಞಾನಿಕವಾಗಿರುವಂತಹ ರಿಸರ್ಚ್ ಅನ್ನ ಮಾಡಿ ಸರ್ಕಾರಿ ನೌಕರರಿಗೆ ಒಂದು ಸೂಕ್ತವಾಗಿರುವಂತಹ ಫಿಟ್ಮೆಂಟ್ ಅನ್ನ ನೀಡೋದಕ್ಕೆ ಅವರಿಗೆ ಒಂದು ಕೆಲಸ ಕಾರ್ಯವನ್ನು ವಹಿಸಲಾಗಿದೆ ಆಲ್ರೆಡಿ. ಸೊ ಸುಮಾರು ಟೈಮ್ ಕೂಡ ಇವಾಗ ಕೊಟ್ಟಿದ್ದೇವೆ, ಏನು ವರದಿ ಬರುತ್ತೆ ಆ ಒಂದು ವರದಿಯನ್ನ ಯಥಾವತ್ತಾಗಿ ಸರ್ಕಾರಿ ನೌಕರರ ಪರವಾಗಿ ಇಂಪ್ಲಿಮೆಂಟ್ ಮಾಡುವಂತಹ ಕೆಲಸವನ್ನ ನಾವು ಮಾಡುತ್ತೇವೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ಸ್ ಇಲ್ಲ. ನಾವು ಸರ್ಕಾರಿ ನೌಕರರ ಪರವಾಗಿದ್ದೇವೆ ಅನ್ನೋದು ಮಾತನ್ನ ರಾಜ್ಯ ಸರ್ಕಾರಿ ನೌಕರರನ್ನ ಉದ್ದೇಶಿಸಿ ಮಾತನಾಡುವಾಗ ನಿನ್ನಿನ ದಿನ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೊ ಇದರರ್ಥ CM ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು, ಏನು ವರದಿ ಬರುತ್ತೆ ಅದನ್ನು ನಾವು ಆ್ಯಸ್ ಇಟ್ ಈಸ್ ಇಂಪ್ಲಿಮೆಂಟ್ ಮಾಡುತ್ತೇವೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ, ನಾವು ಸರ್ಕಾರಿ ನೌಕರರ ಪರವಾಗಿದ್ದೇವೆ ಎನ್ನುವ ಒಂದು ಸ್ಟೇಟ್ಮೆಂಟನ್ನು ಅವರು ಹೇಳಿದ್ದಾರೆ. ಸೊ ಅದಾದಮೇಲೆ ಫರ್ದರ್ ಸರ್ಕಾರಿ ನೌಕರರ ಬೇಡಿಕೆ ನಮಗೆಲ್ಲರೂ ಗೊತ್ತಿರುವಂಥದ್ದು, 2 ಲಕ್ಷ ಸರ್ಕಾರಿ ನೌಕರರು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ನಮ್ಮ ಒಂದು ನೌಕರರಿಗೆ ಇದೇ ಒಂದು ಸಭೆಯಲ್ಲಿ 7ನೇ ವೇತನ ಆಯೋಗದ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂತಹ ಘೋಷಣೆಯನ್ನ ಸಿದ್ದರಾಮಯ್ಯನವರು ಮಾಡಬೇಕಾಗಿತ್ತು. ಅಧಿಕೃತವಾಗಿ ಎಷ್ಟು ಪರ್ಸೆಂಟ್ ಫಿಟ್ಮೆಂಟ್ ನೀಡುತ್ತೇವೆ, ಯಾವ ಒಂದು ದಿನಾಂಕದಂದು ಅಧಿಕೃತವಾಗಿ ಒಂದು ಆದೇಶವನ್ನು ಹೊರಡಿಸಲಾಗುವುದು ಮತ್ತು ಯಾವಾಗ ಅದನ್ನ ಯಾವಾಗಿನಿಂದ ಪೂರ್ವಾನ್ವಯವಾಗುವಂತೆ ಜಾರಿ ಮಾಡಲಾಗುವುದು ಎನ್ನುವುದರ ಬಗ್ಗೆ ಒಂದು ಮಾತುಗಳನ್ನ ಭರವಸೆಯ ಮಾತುಗಳನ್ನ ನೀಡ್ತಾರೆ ಅನ್ನೋ ಒಂದು ವಿಶ್ವಾಸ ಎಲ್ಲ ಸರ್ಕಾರಿ ನೌಕರಿಗೂ ಕೂಡ ಇತ್ತು. ಅದ್ರ ಜೊತೆಗೇನೆ ಅದ್ರ ಹಿಂದಿನ ಕೆಲವು ದಿನಗಳ ಹಿಂದೆ ರಾಜ್ಯ ಸರ್ಕಾರಿ ನೌಕರಿಗಾಗಿ ರಾಜ್ಯಾಧ್ಯಕ್ಷರಾಗಿರುವಂತಹ CS ಷಡಕ್ಷರಿ ಅವರು ಕೂಡ ಪ್ರೆಸ್ ಮೀಟ್ ಅನ್ನ ಕರೆದಿದ್ರು. ಆ ಒಂದು ಮೀಟಿಂಗ್ ಅಲ್ಲಿ ಕೂಡ ಅವ್ರು ಹೇಳಿರುವಂತದ್ದು ರಾಜ್ಯ ಸರ್ಕಾರಿ ನೌಕರರ ಪರವಾಗಿದ್ದೇವೆ ಮತ್ತು ರಾಜ್ಯ ಸರ್ಕಾರಿ ನೌಕರರ ಬಗ್ಗೆ CM ಸಿದ್ದರಾಮಯ್ಯನವರು ಪಾಸಿಟಿವ್ ಆಗಿ ಸ್ಪಂದನೆಯನ್ನು ನೀಡಿದ್ದಾರೆ. ಅದರ ಒಂದು ಪ್ರೂಫ್ಸ್ಗಳು ಕೂಡ ವಿಡಿಯೋಸ್ಗಳು ಕೂಡ ಇಲ್ಲಿ ಇರುವಂತದ್ದು ನೀವು ಆಲ್ರೆಡಿ ನೋಡಿದ್ದೀರಾ. ರಾಜ್ಯ ಸರ್ಕಾರಿ ನೌಕರರನ್ನ ಉದ್ದೇಶಿಸಿ ಮಾತನಾಡುವಾಗ
ಈ ಒಂದು ಮೀಟಿಂಗ್ ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರ ಪರವಾಗಿದ್ದೇವೆ ಮತ್ತು ರಾಜ್ಯ ಸರ್ಕಾರಿ ನೌಕರರನ್ನ ನಾವು ಯಾವತ್ತೂ ಕೂಡ 7ನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡದೆ ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನ ಈ ಒಂದು ಸ್ಟೇಟ್ಮೆಂಟ್ಸ್ಗಳಲ್ಲಿ ಅವ್ರು ಹೇಳಿದ್ರು. ಸೊ ಬೇಸಿಕಲಿ ಈ ಒಂದು ಸ್ಟೇಟ್ಮೆಂಟ್ಸ್ಗಳಲ್ಲಿ ಸಿ ಎಂ ಸಿದ್ದರಾಮಯ್ಯನವರನ್ನ ನಾವು ಆಲ್ರೆಡಿ ಭೇಟಿ ಮಾಡಿದ್ದೇವೆ. ಗೃಹ ಕಚೇರಿ ಕೃಷ್ಣಾದಿಂದ ಹೊರಗಡೆ ಬಂದ ಮೇಲೆ ಇಮಿಡಿಯೇಟ್ ಆಗಿ ಸಿ ಎಸ್ ಷಡಚೇರಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟು, 6ನೇ ವೇತನ ಆಯೋಗನ ಕೂಡ ನಾವು ಇಂಪ್ಲಿಮೆಂಟ್ ಮಾಡಿರುವಂಥದ್ದು, 7ನೇ ವೇತನ ಆಯೋಗ ಕೂಡ ಮಾಡ್ತೀವಿ, ಯಾವುದೇ ದೊಡ್ಡ ವಿಷಯವಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರು ಯಾರು ಕೂಡ ಪ್ಯಾನಿಕ್ ಆಗಬಾರ್ದು, ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅದ್ರ ಜೊತೆಗೇನೆ ಎಲ್ಲ ಒಂದು ಸ್ಟೇಟ್ಮೆಂಟ್ಸ್ಗಳಲ್ಲಿ ಇಲ್ಲಿಯೂ ಕೂಡ ನೀವು ನೋಡ್ತಾ ಇರುವಂಥದ್ದು, ಈ ಒಂದು ಸ್ಟೇಟ್ಮೆಂಟ್ಗಳಲ್ಲಿಯೂ ಕೂಡ ರಾಜ್ಯ ಸರ್ಕಾರಿ ನೌಕರನ್ನ ಉದ್ದೇಶಿಸಿ ಮಾತನಾಡುವಾಗ 7ನೇ ವೇತನ ಆಯೋಗ ಈ ಒಂದು ಸಭೆಯಲ್ಲಿ ಜಾರಿಗೆ ಬಂದೇ ಬರುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಬಟ್ ರಾಜ್ಯ ಸರ್ಕಾರಿ ನೌಕರರು ಇವಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು, ಯಾವ ಒಂದು ದಿನಾಂಕದಿಂದ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗುತ್ತೆ, ಆ್ಯಂಡ್ ಅದಕ್ಕೆ ತಕ್ಕಂತೆ ಸಿ ಎಂ ಸಿದ್ದರಾಮಯ್ಯನವರು ಇದೇ ಒಂದು ಸಭೆಯಲ್ಲಿ ಅಧಿಕೃತವಾಗಿರುವಂಥ ಘೋಷಣೆಯನ್ನು ಮಾಡಬೇಕು ಅನ್ನೋ ಒಂದು ವಿಶ್ವಾಸನ ಇಟ್ಟುಕೊಂಡು ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಿಂದ ಸರ್ಕಾರಿ ನೌಕರರು ಈ ಒಂದು ಸಭೆಗೆ ತಮ್ಮ ಒಂದು ಆಗಮನವನ್ನು ಮಾಡಿದ್ರು. ಎಲ್ಲಿ ಕೂಡೋದಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಸರ್ಕಾರಿ ನೌಕರರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥದ್ದು ನಾವು ನೋಡಿದ್ದೀವಿ. ಹಾಗಾಗಿ 7ನೇ ವೇತನ ಆಯೋಗ ರಾಜ್ಯ ಸರ್ಕಾರಿ ನೌಕರರು ಬೇಸಿಕಲಿ 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ ನಾವು ಆಲ್ರೆಡಿ ಮಾಡ್ತೀವಿ ಅನ್ನೋ ಒಂದು ಭರವಸೆ ಏನಾದರೂ ಕೊಟ್ಟಿದ್ದಾರೆ. ಬಟ್ ಯಾವಾಗ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ಸ್ಗಳು ಇದರಲ್ಲಿ ಆಗಲಿಲ್ಲ. ಏನಕ್ಕಂದರೆ ಏನು ಫೆಬ್ರವರಿ 16ನೇ ತಾರೀಕಿನಂದು ಬಜೆಟನ್ನು ಮಂಡನೆ ಮಾಡಲಾಗಿತ್ತು. ಆ ಒಂದು ಬಜೆಟ್ ಮಂಡನೆಯಲ್ಲಿಯೂ ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ ನೀವು ಆಡಳಿತ ಮತ್ತು ಸುಧಾರಣೆ ಈ ಒಂದು ವಿಷಯದಲ್ಲಿ ಆ ಒಂದು ಪಾಯಿಂಟನ್ನು 416ನೇ ಪಾಯಿಂಟನ್ನು ನೀವು ಅಬ್ಸರ್ವ್ ಮಾಡಿದ್ರೆ ರಾಜ್ಯ ಸರ್ಕಾರಿ ನೌಕರಿಗೆ ಆಲ್ರೆಡಿ ಈ ಒಂದು ಮಾತನ್ನು ಅಲ್ಲೇ ಹೇಳಲಾಗಿದೆ. 7ನೇ ವೇತನ ಆಯೋಗವನ್ನು 7ನೇ ವೇತನ ಸಮಿತಿಯ ವರದಿ ಬಂದ ಮೇಲೆ ಪರಿಶೀಲಿಸಲಾಗುವುದು ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದರು. ಆ್ಯಂಡ್ ಮತ್ತೆ ಇವಾಗ ನೀವು ಅವರ ಒಂದು ಅಫಿಷಿಯಲ್ ಆಗಿರುವಂಥ ಸ್ಟೇಟ್ಮೆಂಟ್ ಇಲ್ಲೇ ನೋಡ್ತಾ ಇರುವಂಥದ್ದು ಸ್ಕ್ರೀನಲ್ಲಿ, 7ನೇ ವೇತನ ಸಮಿತಿಯ ವರದಿ ಬಂದ ಮೇಲೆ ನಾವು ಅದರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇವೆ ಎನ್ನುವ ಒಂದು ಮಾತನ್ನು ಮತ್ತೆ ಅವ್ರು ಹೇಳಿರುವಂಥದ್ದು ಇದು ರಾಜ್ಯ ಸರ್ಕಾರಿ ನೌಕರರಿಗೆ ತುಂಬಾ ಕೋಪಿತಗೊಳ್ಳುವಂತೆ ಮಾಡಿದೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ನೋಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ತಮ್ಮ ಒಂದು ಆಕ್ರೋಶವನ್ನು ಒಂದು ಕೈಯಲ್ಲಿರುವಂಥ ಕರವಸ್ತ್ರವನ್ನು ಮೇಲಕ್ಕೆ ಎತ್ತಿ ರಾಜ್ಯ ಸರ್ಕಾರಿ ನೌಕರರು ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಬೇಸಿಕಲಿ ಏನು ಅವರು ಈ ಒಂದು ಮಾತನ್ನು ಹೇಳ್ತಾರೆ, 7ನೇ ವೇತನ ಸಮಿತಿಯ ವರದಿ ಬಂದ ಮೇಲೆ ನಾವು ಇದಕ್ಕೆ ತಕ್ಕಂತೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಎಂದ ತಕ್ಷಣ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಒಂದು ಏನು ಸೀಟ್ಸ್ಗಳಿತ್ತು, ತಮ್ಮ ಒಂದು ಏನು ಆಸನಗಳಿತ್ತು, ಅದನ್ನು ಬಿಟ್ಟು ಹೋಗ್ತಾ ಇರುವಂಥ ಒಂದು ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನಲ್ಲಿ. ಯಾವ ರೀತಿಯಾಗಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಇವು ಎದ್ದೇಳ್ರಿ ಅನ್ನೋ ಒಂದು ವಿಷಯವನ್ನು ಸೊ ಸಿ ಎಂ ಸಿದ್ದರಾಮಯ್ಯನವರಿಗೆ ಇಲ್ಲಿ ತೀವ್ರ ಮುಖಭಂಗವನ್ನು ಕೂಡ ಮಾಡಲಾಯಿತು. ಆ್ಯಂಡ್ ಸರ್ಕಾರಿ ನೌಕರರು ಇದಕ್ಕೆ ವಿರುದ್ಧವಾಗಿದ್ದಾರೆ, ಈ ರೀತಿಯಾದಂತಹ ಒಂದು ವಿಷಯ ಆಗಬಾರ್ದು, ಈ ರೀತಿಯಾಗಿ ನೀವು ನಮ್ಮನ್ನು ಇಲ್ಲಿಗೆ ಕರೆಸಿ ಮತ್ತೆ ನಮ್ಮನ್ನು ವಾಪಸ್ ಇವಾಗ ಮತ್ತೆ ನಿರಾಶೆ ಮಾಡಿರುವಂಥದ್ದು ರಾಜ್ಯ ಸರ್ಕಾರಿ ನೌಕರರು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ. ಇಷ್ಟೊಂದು ಸಹಸ್ರಾರು ಪ್ರಮಾಣದಲ್ಲಿ ರಾಜ್ಯ ಸರ್ಕಾರಿ ನೌಕರರು ನಿಮ್ಮ ಒಂದು ಆಸೆ ಇಟ್ಟುಕೊಂಡು ಇಲ್ಲಿ ಪ್ರೆಸೆಂಟ್ ಇದ್ದರು, ಬಟ್ ನೀವು ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನು ಇಲ್ಲಿ ಪಾಸಿಟಿವ್ ಆಗಿರುವಂಥ ನ್ಯೂಸ್ ಕೊಡಲಿಲ್ಲ. ಮತ್ತೆ ಅದೇ ಕತೆ, ಅದೇ ರಾಗ, ಅದೇ ಹಾಡು ಎಂಬಂತೆ ಮತ್ತೆ 7ನೇ ವೇತನ ಸಮಿತಿ ವರದಿ ಬಂದ ಮೇಲೇ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ, ಅಲ್ಲಿವರೆಗೂ ಯಾವುದೇ ರೀತಿಯಾದಂಥ ಡಿಸಿಷನ್ಸ್ ತಗೊಳೋಕ್ಕಾಗಲ್ಲ. ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ನಾವು ಗ್ಯಾರಂಟೀಸ್ಗಳಿಗಾಗಿ 60-70,000 ಕೋಟಿ ಖರ್ಚು ಮಾಡಿದ್ದೇವೆ. ನಾವು ಆ ಒಂದು ಯೋಜನೆಗೆ ಅಷ್ಟು, ಈ ಒಂದು ಯೋಜನೆಗೆ ಇಷ್ಟು ಖರ್ಚು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅಂದರೆ 2024-25ರಲ್ಲಿ ಇಷ್ಟು ಖರ್ಚಾಗುತ್ತೆ, 2025-26ರಲ್ಲಿ ಇಷ್ಟು ಖರ್ಚಾಗುತ್ತೆ ಅಂತ ಅದೇ ಒಂದು ಲೆಕ್ಕಾಚಾರವನ್ನು ಸರ್ಕಾರಿ ನೌಕರಿ ತಿಳಿಸ್ತಾ ಇದ್ದಾರೆ. ಸೊ ಇದರರ್ಥ ಸರ್ಕಾರಿ ನೌಕರಿಗೆ ಕೊಡಬೇಕಾಗಿರುವಂಥ ವೇತನ ಕೊಡೋದು ಬೇಡವಾ, ಸರ್ಕಾರಿ ನೌಕರಿಗೆ ಡಿ ಹೆಚ್ಚಳ ಮಾಡೋದು ಬೇಡವಾ, ಸರ್ಕಾರಿ ನೌಕರಿಗೆ ಹೆಚ್ಚಳ ಮಾಡೋದು ಬೇಡವಾ, ಯಾಕೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಕೂಡ ಮಾಡ್ತಾ ಇವೆ. ನೀವು ಗ್ಯಾರಂಟೀಸ್ಗಳನ್ನು ನಿಮ್ಮ ಒಂದು ಎಲೆಕ್ಷನ್ ಗಿಮಿಕ್ಗಾಗಿ ಕೊಡ್ತಾ ಇರುವಂಥದ್ದು. ಸೊ ಬೇಸಿಕಲಿ ಗ್ಯಾರಂಟೀಸ್ಗಳನ್ನು ನೀವು ಯಾರು ಕೇಳದ ಹಾಗೇನೆ ನೀವು ಓಟ್ ಹಾಕ್ತಾರೆ ಜನ ಅನ್ನೋ ಒಂದು ಉದ್ದೇಶದಿಂದ ಗ್ಯಾರಂಟೀಸ್ಗಳನ್ನು ಅನೌನ್ಸ್ ಮಾಡ್ತೀರಾ, ಗ್ಯಾರಂಟೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತೀರಾ. ಅದರಿಂದ ಸ್ವಲ್ಪ ಸರ್ಕಾರಿ ನೌಕರಿಗೂ ಕೂಡ ಯಾವುದೇ ರೀತಿಯಂಥ ತೊಂದರೆ ಇಲ್ಲ, ಜನಸಾಮಾನ್ಯರಿಗೆ ಇದರಿಂದ ಲಾಭ ಆಗುತ್ತೆ, ಎಲ್ಲ ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಬಟ್ ನಾವು ಕೇಳ್ತಾ ಇರುವಂಥದ್ದು ಗ್ಯಾರಂಟೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದೀರಾ, ಅದ್ರ ಜೊತೆಗೇನೆ ನಮಗೂ ಕೂಡ ಕೊಡಬೇಕಾಗಿರುವಂಥ ವೇತನ ಭತ್ಯೆಗಳ ಪರಿಷ್ಕರಣೆ ಕೊಡಿ. ಆಲ್ರೆಡಿ 28 ರಾಜ್ಯಗಳ ಪೈಕಿ 26 ರಾಜ್ಯಗಳು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿರುವಂಥದ್ದು, ನಮ್ಮ ಅಕ್ಕಪಕ್ಕದ ರಾಜ್ಯಗಳನ್ನು ಕಂಪೇರ್ ಮಾಡಿ ಎಲ್ಲ ಒಂದು ರಾಜ್ಯ ಸರ್ಕಾರಿ ನೌಕರರು ಸುಮಾರು 40-45% ಕನಿಷ್ಠ ಮತ್ತು
ಈ 230% ವರೆಗೂ ಕೂಡ ಗರಿಷ್ಠ ಪ್ರಮಾಣದಲ್ಲಿ ಹೆಚ್ಚಿನ ಸಂಬಳವನ್ನ ಪಡಿತಾ ಇದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ನೀವು ಗ್ಯಾರಂಟೀಸ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ. ನೀವು ಹೇಳ್ತಾ ಇರುವಂತದ್ದು ರಾಜ್ಯ ಅತ್ಯಂತ ಸಂಪದ್ ಭರಿತವಾಗಿರುವಂತ ರಾಜ್ಯವಾಗಿದೆ. ಜಿ ಎಸ್ ಟಿ ಕಲೆಕ್ಷನ್ ಅಲ್ಲಿ 2ನೇ ಸ್ಥಾನದಲ್ಲಿ ಬರುವಂತ ರಾಜ್ಯ, ಇನ್ ಟರ್ಮ್ಸ್ ಆಫ್ ಜಿ ಡಿ ಪಿ 3ನೇ ಸ್ಥಾನದಲ್ಲಿ ಬರುವಂತ ರಾಜ್ಯ ಅಂತ ನೀವೇ ಹೇಳ್ತೀರಾ. 325,000 ಕೋಟಿ ಬಜೆಟ್ ಅನ್ನ ನಾವು ಮಂಡನೆ ಮಾಡ್ತೀವಿ. ಇಂಥ ಅಗಾಧ ಪ್ರಮಾಣವಾಗಿರುವಂತಹ ಬಜೆಟ್ ಮಂಡನೆಯಲ್ಲಿ ಶಿಕ್ಷಣಕ್ಕಾಗಿ 44,000 ಕೋಟಿ ರೂಪಾಯಿಯನ್ನ ಮತ್ತು ಇನ್ನಿತರ ದೇವಾಲಯ ಮಸೀದಿ ಮಂದಿರಗಳಿಗೆ ಇಷ್ಟೊಂದು ಹಣವನ್ನ ನೀವು ಕೊಡ್ತಾ ಇದ್ದೀರಾ, ಎಲ್ಲ ಒಂದು ಟ್ರಸ್ಟ್ಗಳಿಗೆ ಹಣ ಕೊಡ್ತಾ ಇದ್ದೀರಾ, ಆದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ ಯಾಕೆ ಇಷ್ಟು ಕೊಡ್ತಾ ಇಲ್ಲ? ನಮಗೆ ನ್ಯಾಯಯುತವಾಗಿ ಕೊಡಬೇಕಾಗಿರುವಂತಹ 7ನೇ ವೇತನ ಆಯೋಗ ನಾವು ಬೇಡ್ತಾ ಇದ್ದೇವೆ. ಆದರೂ ಕೂಡ ನೀವು 7ನೇ ವೇತನ ಸಮಿತಿಯ ಮೇಲೆ ನೀವು ಆಗ್ತಾ ಇದ್ದೀರಾ, 7ನೇ ವೇತನ ಸಮಿತಿ ನಿಮ್ಮ ಮೇಲೆ ಆಗುತ್ತೆ. ಅವ್ರು ಹೇಳೋದು ಸರ್ಕಾರ ಇನ್ನು ನಮಗೆ ಟೈಮ್ ಎಕ್ಸ್ಟೆಂಡ್ ಮಾಡಿ ಕೊಡ್ತಾ ಇದೆ, ನಮ್ಮ ಕೆಲಸ ಆಗಿಲ್ಲ ಅಂತ ಒಂದ್ ಕಡೆಯಿಂದ ನೀವೇ ಹೇಳ್ತೀರಾ 7ನೇ ವೇತನ ಸಮಿತಿ ವರದಿ ಯಾವಾಗ ಬರಬೇಕು ಅಂತ. ಸೊ ಎಕ್ಸಾಕ್ಟ್ಲಿ ಇಲ್ಲಿ ಸರ್ಕಾರಿ ನೌಕರರನ್ನ ದಡ್ಡರಾಗಿ ಮಾಡ್ತಾ ಇರುವಂತದ್ದು. ಅಂಡ್ ನಿನ್ನೆ ಸಭೆಯಲ್ಲಂತೂ ಸರ್ಕಾರಿ ನೌಕರರ ಒಂದು ಆಕ್ರೋಶ ಭುಗಿಲೆದ್ದಿದ್ದು, ಸರ್ಕಾರಿ ನೌಕರರು ಸಭಾತ್ಯಾಗವನ್ನ ಮಾಡುವ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಭಾಷಣವನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನೀವು 2 ಲಕ್ಷ 3 ಲಕ್ಷ ಜನ ಇಲ್ಲಿ ಕೂತಿದ್ದೀರಾ, ಯಾವುದೇ ಒಂದು ಸಪ್ಪಳ ಕೂಡ ಇಲ್ಲ, ಯಾಕೆ ರಾಜ್ಯ ಸರ್ಕಾರಿ ನೌಕರರು ಇಷ್ಟು ಸೈಲೆಂಟ್ ಆಗಿ ಕೂತಿದ್ದಾರೆ, ತುಂಬಾ ಜ್ಞಾನವಂತರು ವಿದ್ಯಾವಂತರು ಅನ್ನೋ ಒಂದು ರೀತಿಯಲ್ಲಿ ಹೊಗಳ್ತಾರೆ. ಬಟ್ ಅದಾದ ಮೇಲೆ ಯಾವಾಗ ಇವರು ಫಿಟ್ಮೆಂಟ್ ನ ಬಗ್ಗೆ ಘೋಷಣೆಯನ್ನ ಮಾಡೋದಿಲ್ಲ. ನೋಡಿ, 3 ಬೇಡಿಕೆ ಇತ್ತು, 3 ಬೇಡಿಕೆಯಲ್ಲಿ ಒಂದೇ ಒಂದು ಬೇಡಿಕೆ ಕೂಡ ಇವರು ಆ ಒಂದು ಅಧಿಕೃತವಾಗಿ ಘೋಷಣೆ ಮಾಡಲಿಲ್ಲ. ಯಾವ ರೀತಿಯಾಗಿ ಬಜೆಟ್ ನಲ್ಲಿ ಹೇಳಿದ್ರು, ಯಾವ ರೀತಿಯಾಗಿ ಎಲೆಕ್ಷನ್ ಗಿಂತ ಮುಂಚೆ ಹೇಳ್ತಾ ಇದ್ರು, ಅದೇ ಒಂದು ಸ್ಟೇಟ್ಮೆಂಟ್ ಅನ್ನ, ಅದೇ ಒಂದು ಹಳೆಯ ರಾಗವನ್ನ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಎಳೆದಿರುವಂತದ್ದು, ಮತ್ತೆ ಅದೇ ಒಂದು ವಿಷಯವನ್ನ ಇಲ್ಲಿ ಮುಂದಿಟ್ಟಿದ್ದಾರೆ. ಸೊ ಬೇಸಿಕಲಿ ಎಲೆಕ್ಷನ್ ಮುಗಿಲಿ, ಎಲೆಕ್ಷನ್ ಮುಗಿದ ಮೇಲೆ ಮಾಡ್ತೀವಿ, ಅಥವಾ ಚುನಾವಣೆ ನೀತಿ ಸಂಹಿತೆ ಕೂಡ ಜಾರಿ ಬರಬಹುದು, ಅಥವಾ ನಾನು 7ನೇ ವೇತನ ಸಮಿತಿ ಅಧ್ಯಕ್ಷರೊಂದಿಗೆ ಮತ್ತೆ ಮಾತಾಡ್ತೀನಿ, ಅದಾದ್ಮೇಲೆ ನಾವು ಫರ್ದರ್ ಡಿಸ್ಕಷನ್ಸ್ ಗಳನ್ನ ಮಾಡೋಣ. ಈ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರನ್ನ ಮತ್ತೆ ಅದೇ ಒಂದು ಭಾಷಣಗಳು, ಅದೇ ಒಂದು ಮಾತಿನ ಮುಖಾಂತರ ಮಂಕು ಮಾಡ್ತಾ ಇರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಸಭಾತ್ಯಾಗ ಮಾಡ್ತಿರುವಂತ ಒಂದು ದೃಶ್ಯ ನೀವು ನೋಡ್ತಾ ಇದ್ದೀರಾ. ಸರ್ಕಾರಿ ನೌಕರರು ಎಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅಂಡ್ ಇದು ಎಲ್ಲೋ ಒಂದ್ ಕಡೆ ನಿಜ ಕೂಡ. ಏನಕ್ಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯ ಸರ್ಕಾರಿ ನೌಕರರು ಸುಮಾರು 3 ಗಂಟೆಗೆ ಬಸ್ ಗಳನ್ನ ಹತ್ತಿ 9:30 ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸುಮಾರು ಕೂಡೋ ಕೂಡ ಜಾಗ ಇರಲಿಲ್ಲ, ಎಲ್ಲರೂ ಕೂಡ ಬಿಸಿಲಲ್ಲಿ ನಿಂತ್ಕೊಂಡು ಈ ಒಂದು ಸಭೆಯನ್ನ ನೋಡ್ತಾ ಇದ್ರು. ಅಂಡ್ ಎಲ್ಲರೂ ಕೂಡ ನ್ಯಾಯಯುತವಾಗಿ ಬೇಡಿಕೆಗಾಗಿ ಹೋರಾಡೋಣ, ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ನಮಗೆ ಕರೀತಾ ಇದ್ದಾರೆ. ನಮ್ಮ ಒಂದು ಸಂಘ, ನಮ್ಮ ಶಕ್ತಿ ಪ್ರದರ್ಶನ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ನೋಡ್ತಾ ಇರುವಂತದ್ದು 1000 ಪ್ರಮಾಣದಲ್ಲಿ ರಾಜ್ಯ ಸರ್ಕಾರಿ ನೌಕರು ಬಂದಿದ್ದಾರೆ. ಅಂಡ್ ಇವರನ್ನ ಇಲ್ಲಿ ಮತ್ತೆ ನಿರಾಶೆ ಮಾಡುವ ಮುಖಾಂತರ ಸರ್ಕಾರಿ ನೌಕರರ ಮನದಲ್ಲಿ ಒಂದು ಕೆಡಕನ್ನ ಉಂಟು ಮಾಡಿರುವಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಲೋಕಸಭೆಯಲ್ಲಿ ಎಲೆಕ್ಷನ್ಸ್ ಏನ್ ಬರ್ತಾ ಇದೆ ಅದರಲ್ಲಿ ಉತ್ತರವನ್ನ ನೀಡಬೇಕು ಅನ್ನೋ ಒಂದು ಮಾತುಗಳು ಕೂಡ ಸರ್ಕಾರಿ ನೌಕರರ ವರ್ಗದಲ್ಲಿ ತುಂಬಾನೇ ಜಾಸ್ತಿ ಬರ್ತಾ ಇತ್ತು. ಸೊ ಬೇಸಿಕಲಿ ಅಲ್ಲಿ ಕೂತಿರುವಂತ ಸರ್ಕಾರಿ ನೌಕರರನ್ನ ನಾವು ವಿಚಾರಿಸಿದಾಗ 7ನೇ ವೇತನ ಆಯೋಗದ ಹೋಪ್ ನಿಮಗೆ ಎಷ್ಟಿತ್ತು, ಯಾವ ರೀತಿಯಾಗಿ ನಿರಾಶೆ ಆಗಿದೆ ಅಂತ. ಸೊ ಅಲ್ಲಿ ಉತ್ತರಗಳನ್ನ ಅವ್ರು ನೀಡಿರುವಂತದ್ದು, ನಾವು ತುಂಬಾನೇ ಹೋಪ್ ಇಟ್ಕೊಂಡು ಬಂದಿದ್ವಿ ಈ ಒಂದು ಸಭೆಗೆ, ರಾಜ್ಯ ಸರ್ಕಾರಿ ನೌಕರರನ್ನ ಉದ್ದೇಶಿಸಿ ಇವತ್ತು ಮಾತನಾಡುವಾಗ ಸಿಎಂ ಸಿದ್ದರಾಮಯ್ಯ ಅವರು ಖಂಡಿತವಾಗೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಕೊಡ್ತಾರೆ. ನೌಕರರಿಗೆ ಒಂದು ಒಳ್ಳೆಯ ಅಧಿಕೃತವಾಗಿರುವಂತಹ ಫಿಟ್ಮೆಂಟ್ ನೀಡೋ ಮುಖಾಂತರ ರಾಜ್ಯ ಸರ್ಕಾರಿ ನೌಕರ ಮನ ಗೆಲ್ತಾರೆ ಅನ್ನೋ ಒಂದು ವಿಷಯವನ್ನ ಇವತ್ತು ನಾವು ಅನ್ಕೊಂಡು ಬಂದಿದ್ವಿ. ಬಟ್ ನಮ್ಮ ಒಂದು ವಿಚಾರ ಎಲ್ಲವೂ ಕೂಡ ಹುಸಿ ಹೋಯ್ತು ಯಾವಾಗ ಸಿದ್ದರಾಮಯ್ಯ ಅವರು ಮತ್ತೆ ಹಳೆಯ ಹಾಡು ಹಳೆಯ ರಾಗು ಎಂಬಂತೆ ಅದೇ ಒಂದು ವಿಷಯವನ್ನ ಮತ್ತೆ ಹೇಳೋ ಮುಖಾಂತರ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಅನ್ಯಾಯವನ್ನ ಮಾಡಿದ್ದಾರೆ. ಅಂಡ್ ಈ ಒಂದು ಅನ್ಯಾಯಕ್ಕೆ ನಾವು ಉತ್ತರವನ್ನ ಕೊಟ್ಟೇ ಕೊಡ್ತೀವಿ. ಈ ರೀತಿಯಾದಂತಹ ಒಂದು ಆಕ್ರೋಶವನ್ನ ಕೂಡ ಇಲ್ಲಿ ಸರ್ಕಾರಿ ನೌಕರರು ಹೊರ ಹಾಕಿದ್ದು ಇನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿರುವಂತದ್ದು ಸಿ ಎಸ್ ಷಡಕ್ಷರಿ ಅವರು ಯಾವ ರೀತಿಯಾದಂತಹ ಸ್ಟೆಪ್ಸ್ ಅನ್ನ ತೆಗೆದುಕೊಳ್ತಾರೆ. ಸಂಶಯ ಪಡಬೇಕಾದಂತ
ಸಿದ್ದರಾಮಯ್ಯ ಅವರೇ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಇದರ ಬಗ್ಗೆ ಒಂದು ಹೇಳ್ತಾ ಇರುವಾಗಲೇ ರಾಜ್ಯ ಸರ್ಕಾರಿ ನೌಕರರ ಆಸೆಗೆ ನಿರಾಶೆ ಆಗುತ್ತೆ. ಆವಾಗ ಮಾನ್ಯ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಸಭಾತ್ಯಾಗವನ್ನು ಮಾಡುವ ಮುಖಾಂತರವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಸಿ ಎಸ್ ರಕ್ಷಿರೆ ಅವರು ಸಹ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡಿದ್ದಾರೆ. ಅವರ ಸ್ಟೇಟ್ಮೆಂಟ್ ಸಹ ನಾವು ಸಹ ಈಗ ನೋಡೋಣ. ಸೋ ಇವಾಗ ಫೈನಲ್ ಆಗಿ ಏನು ಸಿ ಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಅನ್ನು ನೀಡ್ತಾರೆ, ನಾವು ಸರ್ಕಾರಿ ನೌಕರರ ಪರವಾಗಿದ್ದೇವೆ, ನಾವು ಸರ್ಕಾರಿ ನೌಕರರನ್ನ ಏನೋ ಪಾಸಿಟಿವ್ ಆಗಿದ್ದೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಬಟ್ ಯಾವುದೇ ರೀತಿಯಾದಂಥ ಪ್ರಯೋಜನ ಅದರಿಂದ ಆಗೋದಿಲ್ಲ. ಏನಕ್ಕಂದ್ರೆ ನಮ್ಗೆ ಗೊತ್ತಿರುವಂಥದ್ದು ಪಾಲಿಟಿಷಿಯನ್ಸು ಕೊಡುವಂಥ ಸ್ಟೇಟ್ಮೆಂಟ್ ಇದೇನೆ, ನಾವು ನಿಮ್ಮ ಪರವಾಗಿದ್ದೇವೆ ನೀವು ನಮ್ಮ ಪರವಾಗಿರಿ ಅಂತ. ಬಟ್ ಇದಾದ್ಮೇಲೆ ಸರ್ಕಾರಿ ನೌಕರರು ಇಲ್ಲಿ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಎಲ್ಲ ಚೇರ್ಗಳು ಖಾಲಿಯಾಗಿರುವಂಥದ್ದು. ಆ್ಯಂಡ್ ರಾಜ್ಯ ಸರ್ಕಾರಿ ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ಹೊರಗಡೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪ್ರತಿಯೊಂದು ದಾರಿಯಿಂದ ಹೊರಗಡೆ ಹೋಗಿ ಅವರು ಸ್ಟಾರ್ಟ್ ಮಾಡಿರುವಂಥದ್ದು. ರಾಜ್ಯ ಸರ್ಕಾರಿ ನೌಕರನ್ನ ಫರ್ದರ್ ಉದ್ದೇಶಿಸಿ ಮಾತನಾಡುವಾಗ ಏನೋ ಸಿ ಎಸ್ ಷಡಕ್ಷರಿ ಅವರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಮೈಕನ್ನು ಕೈ ತೊಗೊಳ್ತಾರೆ. ಆ್ಯಂಡ್ ಮುಂದಿನ ಒಂದು ಚರ್ಚೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೀವು ಇವತ್ತೇ ನನ್ನನ್ನು ಕರೀರಿ, ಇವತ್ತೇ ನಾನು ಸ್ಟ್ರೈಕ್ ಮಾಡೋಕೆ ಬರ್ತೀನಿ. ಸ್ಟ್ರೈಕ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಅಥವಾ ನನಗೆ ಭಯ ಇದೆ ಅಂತ ಇಲ್ಲ. ಯಾವುದೇ ರೀತಿಯಾಗಿ ನಾನು ಭಯವನ್ನು ಪಡುವಂಥ ವ್ಯಕ್ತಿ ಇಲ್ಲ. ಲಾಸ್ಟ್ ಟೈಮ್ ಕೂಡ ನಾನು ಒಂದು 17% ಮಧ್ಯಂತರ ಪರಿಹಾರಕ್ಕಾಗಿ ಸ್ಟ್ರೈಕನ್ನು ಮಾಡುವಂಥ ಟೈಮಲ್ಲಿ ನನ್ನನ್ನು ಡಿಸ್ಮಿಸ್ ಮಾಡಿ, ಸಸ್ಪೆಂಡ್ ಮಾಡಿ ಅಥವಾ ಜೈಲಲ್ಲಿ ಒಯ್ದು ಬಿಸಾಕಿ, ಆದರೆ ಯಾವುದೇ ರೀತಿಯಾಗಿ ನಾನು ಹಿಂದಕ್ಕೆ ಸರಿಯೋದಿಲ್ಲ. ನಮ್ಮ ಸರ್ಕಾರಿ ನೌಕರರಿಗೆ ನಷ್ಟ ಆಗ್ತಾ ಇದೆ ಅಂದರೆ ಆ ಒಂದು ನಷ್ಟವನ್ನು ನಾನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಸೊ ಅದಾದಮೇಲೆ ಫರ್ದರ್ ಅವರು ಒಂದು ಆಶ್ವಾಸನೆಯನ್ನು, ಒಂದು ಗ್ಯಾರಂಟಿಯನ್ನು ಕೂಡ ಕೊಡ್ತಾರೆ. ಬೇಸಿಕಲಿ ಷಡಕ್ಷರಿ ಅವರ ಶಪಥ ಅಂತಲೇ ಇಲ್ಲೆಲ್ಲ ಕಡೆ ವೈರಲ್ ಆಗ್ತಾ ಇರುವಂಥದ್ದು. 7ನೇ ವೇತನ ಆಯೋಗ ಅವರು ಕೊಡೋದಿಲ್ಲ ಅಂತ ಹೇಳಿಲ್ಲ. 7ನೇ ವೇತನ ಆಯೋಗವನ್ನು ಕೊಡ್ತಾರೆ, ಅದಕ್ಕಾಗಿ ಒಂದು ಮೀಟಿಂಗನ್ನು ಮಾಡಬೇಕಾಗಿರುವಂಥದ್ದು, ಅದನ್ನು ಕಂಡಕ್ಟ್ ಮಾಡ್ತೀವಿ. 7ನೇ ವೇತನ ಸಮಿತಿಯೊಂದಿಗೆ ಅವರು ಒಂದು ಮೀಟಿಂಗನ್ನು ಮಾಡ್ತಾರೆ, ನಾನು ಕೂಡ ಫಾಲೋ ಅಪ್ ಮಾಡ್ತೀನಿ. ಅದ್ರ ಜೊತೆಗೇನೆ ಯಾವುದೇ ಕಾರಣಕ್ಕೂ 7ನೇ ವೇತನ ಆಯೋಗ ಈ ಒಂದು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರೋಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಘೋಷಣೆ ಮಾಡಲಿಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂಡೋದಿಲ್ಲ, ಇವಾಗಲೇ ಈ ಒಂದು ಘೋಷಣೆಯನ್ನು ಮಾಡ್ತೀನಿ. ಹೀಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ನಿಮಗೂ ಕೂಡ ನಾನು ಕರೆಸಿರಲಿಲ್ಲ. ಲಾಸ್ಟ್ ಟೈಮ್ ಏನೋ 17% ಮಧ್ಯಂತರ ಪರಿಹಾರ ಪಡೆಯೋದಿತ್ತು, ಆ ಒಂದು ಟೈಮಲ್ಲಿ ಬರೀ ಒಂದು ಸರ್ಕ್ಯುಲರ್ ಮುಖಾಂತರ ಒಂದೇ ಒಂದು ನೈಟಲ್ಲಿ ನಾವು ರಾಜ್ಯವನ್ನು ಬಂದ್ ಮಾಡುವಂಥ ತಾಕತ್ತು ನಮಗಿದೆ. ಆ್ಯಂಡ್ ಇವತ್ತು ಇಷ್ಟು ಅಗಾಧ ಪ್ರಮಾಣದಲ್ಲಿ ಜನರು ಸೇರೋ ಮುಖಾಂತರ ಸುಮಾರು 100 ರಿಂದ 105 ವರ್ಷಗಳ ಒಂದು ಹಿಸ್ಟ್ರಿ ಹೊಂದಿರುವಂಥ ಈ ಒಂದು ಏನು ಸಮ್ಮೇಳನ ಇದೆ, ಈ ಒಂದು ಸಮ್ಮೇಳನದ ಶಕ್ತಿ ಏನಿದೆ, ಇವರು ಮನಸ್ಸು ಮಾಡಿದರೆ ರಾಜ್ಯವನ್ನು ಒಂದೇ ಒಂದು ದಿನದಲ್ಲಿ ಬಂದ್ ಮಾಡಬಹುದು.
ಆ್ಯಂಡ್ ಆಲ್ರೆಡಿ ಕೃಷ್ಣ ಎಸ್ ದೀಕ್ಷಿತ್ ಅವರು ಏನು ಒಂದು ನ್ಯಾಯಮೂರ್ತಿಗಳಾಗಿದ್ದರು, ಎಕ್ಸ್ ನ್ಯಾಯಮೂರ್ತಿಗಳು, ಅವರು ಕೂಡ ರಾಜ್ಯ ಸರ್ಕಾರಿ ನೌಕರಿಲ್ಲದೇ ರಾಜ್ಯದಲ್ಲಿ ಯಾವ ಒಂದು ಕೆಲಸ ಕಾರ್ಯ ಕೂಡ ಆಗಲಾರದು ಅವರ ಒಂದು ಹಿತನುಡಿಗಳನ್ನು ಕೂಡ ನೀವು ಆಲ್ರೆಡಿ ಕೇಳಿದ್ದೀರಾ. ಸೊ ಸಿ ಎಸ್ ಯಡಕ್ಸಿರಿ ಅವರು ಕೂಡ ಹೇಳ್ತಾ ಇರುವಂಥದ್ದು, ಸ್ಟ್ರೈಕ್ ಇದ್ದೇ ಇರುತ್ತೆ, ಸ್ಟ್ರೈಕ್ ಮಾಡಲ್ಲ ಅಂತ ಇಲ್ಲ, ಸರ್ಕಾರ ಏನಾದರೂ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಏನಕ್ಕಂದರೆ ಮಾರ್ಚ್ 15ರವರೆಗೂ 7ನೇ ವೇತನದ ಒಂದು ವರದಿ ಬರಬೇಕಾಗಿದೆ. ಆ ವರದಿ ಬಂದ ಮೇಲೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂಥ ಸ್ಟೆಪ್ಸ್ ತೆಗೆದುಕೊಳ್ಳಲಿಲ್ಲ ಅಂದರೆ ಅನಿವಾರ್ಯವಾಗಿ ನಮಗೆ ಬೇರೆ ಯಾವುದೇ ದಾರಿ ಇಲ್ಲ, ನಾವು ಇದನ್ನು ಮಾಡಬೇಕಾಗುತ್ತದೆ ಆ್ಯಂಡ್ ಸ್ಟ್ರೈಕ್ ಮಾಡೋಣ. ಯಾರನ್ನಂತ ಸಸ್ಪೆಂಡ್ ಮಾಡ್ತಾರೆ, ಯಾರನ್ನಂತ ಡಿಸ್ಪ್ಲಿನ್ ಮಾಡ್ತಾರೆ, ಎಲ್ಲ ರಾಜ್ಯ ಸರ್ಕಾರಿ ನೌಕರರೇ ಒಂದು ಸ್ಟ್ರೈಕ್ಗೆ ಕೂತಾಗ ರಾಜ್ಯ ಸರ್ಕಾರವೇ ಅಲ್ಲಾಡಿಸುವಂಥ ಒಂದು ಶಕ್ತಿ ನಮ್ಮಲ್ಲಿದೆ. ಅದನ್ನು ನಾನು ಖಂಡಿತವಾಗಿ ಮಾಡೇ ಮಾಡ್ತೀನಿ. ಸಂಘದ ಅಧ್ಯಕ್ಷನಾಗಿ ನಾನು ನಿಮ್ಮ ಪರವಾಗಿದ್ದೇನೆ, ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ, ಎಲ್ಲರೂ ಕೂಡ ಇಲ್ಲೇ ಇರ್ತೀವಿ. ನಮ್ಮ ಒಂದು ಸಂಘ ಕೂಡ ಇಲ್ಲೇ ಇರುತ್ತೆ, ನಮ್ಮ ಒಂದು ಹೋರಾಟ ಕೂಡ ಇಲ್ಲೇ ಇರುತ್ತೆ. ಹೋರಾಟದ ಬಿಗ್ನಿಂಗ್ ಅಷ್ಟೇನೆ, ದಿಸ್ ಇಸ್ ದಿ ಬಿಗ್ನಿಂಗ್ ನಾಟ್ ದಿ ಎಂಡ್ ಅಂತ ಹೇಳ್ತಾರೆ. ಇವತ್ತಿನಿಂದ ಸ್ಟಾರ್ಟ್ ಆಗಿದೆ, ಇವತ್ತಿನಿಂದ ನಾವು ಈ ಒಂದು ಸಭೆಯನ್ನು ಯಶಸ್ವಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದರ ಮೇಲೆ ಒಂದು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮುಖಾಂತರ ಸರ್ಕಾರಿ ನೌಕರರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರುವಂಥ ವೇತನ ಭತ್ಯೆಗಳನ್ನು ಕೊಡಿಸುವಂಥ ಒಂದು ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ. ಅದರಲ್ಲಿ ಯಾವುದೇ ರೀತಿಯಂಥ ಡೌಟ್ ಇಲ್ಲ. ಯಾರು ಬೇಕಾದರೂ ಬಂದರೂ ಕೂಡ ನನ್ನನ್ನು ತಡೆಯೋಕ್ಕೆ ಶಕ್ತಿ ಅವರಲ್ಲಿ ಯಾರಲ್ಲೂ ಕೂಡ ಇಲ್ಲ. ಆ್ಯಂಡ್ ನಾನು ನಿಲ್ಲುವ ಮನುಷ್ಯನೂ ಅಲ್ಲ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿ, ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಸೋಲು ಅನ್ನೋದು ಇಲ್ಲಿವರೆಗೂ ಕೂಡ ಗೊತ್ತಿಲ್ಲ. ಸೋಲಿಲ್ಲದ ಸಂಘ ಅಂತಾನೆ ಕರೀತಾರೆ. ಇಲ್ಲಿವರೆಗೂ ಕೂಡ ಯಾವುದೇ ಹೋರಾಟದಲ್ಲಿ ನಾವು ಸೋತಿಲ್ಲ, ಯಾವುದೇ ಬೇಡಿಕೆಯಲ್ಲಿ ಹಿಂದೆ ಬಿದ್ದಿಲ್ಲ, ಯಾವುದೇ ಒಂದು ಮಾತಿನಲ್ಲಿಯೂ ಕೂಡ ಒಂದು ಸರ್ಕಾರಿ ನೌಕರ ಸಂಘ ಹಿಂದೆ ಬಿದ್ದಿದೆ ಅನ್ನೋ ಒಂದು ಲೆಕ್ಕನೇ ಇಲ್ಲ. ಆ ಒಂದು ಮಾತನ್ನು ಸಿ ಎ ಷಡಕ್ಸಿರಿ ಅವರ ಮುಖದಿಂದಲೇ ನೀವು ಖುದ್ದಾಗಿ ಕೇಳಿ ಯಾವ ರೀತಿಯಾಗಿ ಅವ್ರು ಹೇಳ್ತಾ ಇದ್ದಾರೆ, ಆವಾಗ ನಿಮಗೆ ಭರವಸೆ ಬರುತ್ತೆ. ದಯವಿಟ್ಟು ಈ ಒಂದು ಸಿ ಎ ಷಡಕ್ಸಿರಿ ಅವರ ಏನು ಸ್ಟೇಟ್ಮೆಂಟ್ ಇದೆ ಅದನ್ನು ದಯವಿಟ್ಟು ಕಂಪ್ಲೀಟ್ ಆಗಿ ಕೇಳಿ. ನೋಡಿ, ಅಲ್ಲಿ ವೀಕ್ಷಕರೊಬ್ಬರು ಹೋರಾಟ ಹೋರಾಟ ಅಂತ ಕೂಗ್ತಾ ಇದ್ರು. ಅವರಿಗೆ ಯಾವ ರೀತಿಯಾದಂಥ ಮಾತನ್ನು ಹೇಳ್ತಾರೆ, ಹೋರಾಟ ಮಾಡೋಣ ಬಾ, ಹೋರಾಟಕ್ಕೆ ನಾನು ಕೂಡ ಸಜ್ಜಾಗಿದ್ದೇನೆ, ಹೋರಾಟ ಅಂತ ಬಂದರೆ ಹೋರಾಟದಲ್ಲಿ ನಾವು ಯಾವುದೇ ರೀತಿಯಾಗಿ ಹಿಂದಕ್ಕೆ ಬೀಳೋದಿಲ್ಲ, ಹೋರಾಟ ಮಾಡೋಣ ಅಂತ ಹೇಳ್ತಾರೆ. ಫರ್ದರ್ ಯಾವ ರೀತಿಯಾದಂಥ ಆಶ್ವಾಸನೆಯನ್ನು ನೀಡ್ತಿದ್ದಾರೆ ಅಂತ ನೋಡಿ. ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರನ್ನ ಉದ್ದೇಶಿಸಿ ಮಾತನಾಡುವಾಗ ಸಿ ಎಸ್ ಷಡಕ್ಸಿರಿ ಅವರು, ನಮ್ಮ ಒಂದು ಹೋರಾಟ ಇಂದಿನಿಂದ ಸ್ಟಾರ್ಟ್ ಆಗಿದೆ, ಇದು ಅಂತ್ಯ ಅಲ್ಲ, ಇದು ಆರಂಭ. ಅನಿವಾರ್ಯವಾಗಿ 7ನೇ ವೇತನ ಆಯೋಗದ ಜಾರಿಯಲ್ಲಿ ಏನಾದರೂ ಸರ್ಕಾರ ಹಿಂದೇಟು ಹಾಕಿದರೆ ಅದನ್ನು ಅನಿವಾರ್ಯವಾಗಿ ನಾವು ಸ್ಟ್ರೈಕ್ ಮುಖಾಂತರ ಪಡೆಯುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತೀವಿ. ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ, ಅದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ತಡೆಗಳಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವ್ರು ತಿಳಿಸ್ತಾರೆ. ಸೊ ಅದರ ಜೊತೆಗೇ ಸಿ ಎ ಷಡಕ್ಸಿರಿ ಅವರು ಹೇಳ್ತಾ ಇರುವಂಥದ್ದು, ಸಿ ಎಂ ಸಿದ್ದರಾಮಯ್ಯನವರು ನಮಗೆ ಪರ್ಸನಲಿ ಕೂಡ ಹೇಳಿದ್ದಾರೆ, 2-3 ದಿನಗಳಲ್ಲಿ ಆದಷ್ಟು ಬೇಗ 2-3 ದಿನಗಳಲ್ಲಿ ವರದಿಯನ್ನು ಪಡೆಯೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಸುಧಾಕರ್ ರಾವ್ ಅವರೇನು ವರದಿಯನ್ನು ಡಿಲೇ ಮಾಡೋ ಮುಖಾಂತರ ಗಿನ್ನಿಸ್ ರೆಕಾರ್ಡನ್ನು ಕ್ರಿಯೇಟ್ ಮಾಡುವ ಒಂದು ನಿಟ್ಟಿನಲ್ಲಿ 6 ತಿಂಗಳು ಮತ್ತದಾದ ಮೇಲೆ 6 ತಿಂಗಳು ಮತ್ತದಾದ ಮೇಲೆ 6 ತಿಂಗಳು ಎಂಬಂತೆ
ಏನು ಚಂದ್ರನ ಮೇಲೆ ಮಂಗಳ ಗ್ರಹದ ಮೇಲೆ ಹೋಗೋಕೆ ದಾರಿ ಹುಡುಕ್ತಿದ ಇರೋ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗಾಗಿ ಈ ಒಂದು 7ನೇ ವೇತನವನ್ನು ಡಿಲೇ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನೀವು ಪ್ರಾಬ್ಲಮ್ ನೋಡಿದ್ರೆ 7ನೇ ವೇತನ ಸಮಿತಿ ರಿಪೋರ್ಟ್ ನೀಡ್ತಾ ಇಲ್ಲ, ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಯಾವುದೇ ಒಂದು ಸರ್ಕಾರಿ ನೌಕರರ ವೇತನ ಆಯೋಗದ ಹಿಸ್ಟ್ರಿಯಲ್ಲಿ ಇಷ್ಟು ಲೇಟ್ ಆಗಿರುವಂಥ ವರದಿ ಇರಲಿಲ್ಲ, ಇಷ್ಟು ಲೇಟ್ ಯಾವತ್ತೂ ಕೂಡ ಆಗಿರಲಿಲ್ಲ. ಯಾವ ಒಂದು ಸರ್ಕಾರಿ ನೌಕರ ವರದಿ ಕೂಡ ತೆಗೆದುಕೊಳ್ಳಿ. 5ನೇ ವೇತನ ಆಯೋಗ 4ನೇದ್ದು, ಕೇಂದ್ರ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಆಯಿತು 2016ರಲ್ಲಿ, 6 ತಿಂಗಳ ಸಮಯಾವಕಾಶವನ್ನು ನೀಡ್ತಾರೆ. ಅದಾದಮೇಲೆ ಬರೀ 2 ತಿಂಗಳು ಮಾತ್ರ ಎಕ್ಸ್ಟೆನ್ಷನ್ನ ನೀಡಿ 8 ತಿಂಗಳವರೆಗೆ ವರದಿಯನ್ನು ನೀವು ನೀಡಬೇಕು, ಇಲ್ಲದೆ ಹೋದರೆ ನಾವು ಬೇರೆ ಸಮಿತಿ ಮಾಡ್ಕೊಳ್ತೀವಿ ಅಥವಾ ಬೇರೆ ಆ್ಯಕ್ಷನನ್ನು ಕೈಗೊಳ್ತೀವಿ. ನಿಮಗೆ ಕೊಟ್ಟಿರುವಂಥ ಸಮಯದ ರಿಸ್ಟ್ರಿಕ್ಷನ್, ನೀವೊಬ್ಬ IAS ಅಧಿಕಾರಿ, ನಿವೃತ್ತ IAS ಅಧಿಕಾರಿ, ಸಮಯದ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಒಂದು ಸಮಯ ಅಂದರೆ ಏನು, ಒಂದು ನಿಗದಿ ಅಂದರೆ ಏನು, ಒಂದು ಡೆಡ್ ಲೈನ್ ಅಂದರೆ ಏನು ಅಂತ. ಸೊ ನೀವೇನು ದಡ್ಡರಲ್ಲ, ಸಮಯನ ಕೊಡ್ತಿದ್ದೀರಾ ಅಂದರೆ ಮೊಟ್ಟ ಮೊದಲನೇದಾಗಿ ಹೇಳಿಬಿಡಬೇಕು 2 ವರ್ಷ ಬೇಕಾಗುತ್ತೆ ಅಥವಾ 10 ವರ್ಷ ಬೇಕಾಗುತ್ತೆ ವರದಿಯನ್ನು ನೀಡೋದಕ್ಕೆ. ಯಾಕೆ 6 ತಿಂಗಳಿಗೆ ಒಪ್ಕೊಳ್ತೀರಾ ನೀವು ವರದಿಯನ್ನು ನೀಡ್ತೀವಿ ನಾವು 6 ತಿಂಗಳಲ್ಲಿ ಅಂತ? ಯಾಕೆ ನಿಮ್ಗೆ ಗೊತ್ತಾಗಲ್ವಾ ಮುಂದೆ ಚುನಾವಣಾ ನೀತಿ ಸಂಹಿತೆ ಬರುತ್ತೆ, ನೀವು ಡೇಟಾನ ಕಲೆಕ್ಟ್ ಮಾಡೋಕ್ಕಾಗೋದಿಲ್ಲ ಅಥವಾ ಏನು ಮಾಡೋಕ್ಕಾಗೋದಿಲ್ಲ. ಚುನಾವಣಾ ನೀತಿ ಸಂಹಿತೆ ಬಂದು ಕೂಡ ತುಂಬ ದಿನಗಳಾಯಿತು. ಸೊ ಅದು ಒಂದು ರಾಜ್ಯಸಭೆಯ ಕಥೆಯನ್ನು ಇನ್ನೂ ಕೂಡ ಹೇಳ್ತಿದ್ದಾರೆ. 1/3/2024 ಅನಿರ್ದಿಷ್ಟ ಮುಷ್ಕರ ನಡೆಸೋದು ಸೂಕ್ತ ಅಂತ ಬಸವರಾಜ್ ನಿಂಗಾಳ್ ಅವರು ಹೇಳ್ತಾ ಇರುವಂಥದ್ದು ಎಸ್ ಡೆಫಿನೆಟ್ಲಿ. ಏನಕ್ಕಂದರೆ ಈ ಒಂದು 2-3 ದಿನಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ವರದಿಯನ್ನು 7ನೇ ವೇತನ ಸಮಿತಿ ನೀಡಲಿಲ್ಲ ಅಂದರೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಏನು ಈ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ಇದರ ಒಂದು ಡಬಲ್ ಶಕ್ತಿ ಪ್ರದರ್ಶನವನ್ನು ಮಾಡೋಣ. ಇಲ್ಲಿ 2 ಲಕ್ಷ ಜನ ಬಂದಿದ್ದೀವಿ, ಅದರಲ್ಲಿ 4 ಬರೋಣ. ಇಲ್ಲಿ ಇಷ್ಟೇ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೇವೆ, ಇದಕ್ಕಿಂತ ಹೆಚ್ಚಿನ ಆಕ್ರೋಶವನ್ನು ಆ ಒಂದು ಸ್ಟ್ರೈಕಲ್ಲಿಯೂ ಕೂಡ ವ್ಯಕ್ತಪಡಿಸೋದಕ್ಕೆ ಸರ್ಕಾರಿ ನೌಕರರು ಸಿದ್ಧರಾಗಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ 3 ಗಂಟೆಗೆ ಎದ್ದುಬಿಟ್ಟು ಬರ್ತಾ ಇದ್ದಾರೆ ಅಂದರೆ ಸರ್ಕಾರಿ ನೌಕರರು 7ನೇ ವೇತನ ಆಯೋಗದ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದಾರೆ ಅನ್ನೋ ಒಂದು ಮಾತು ಇಲ್ಲಿ ಸರ್ಕಾರ ತಲೆಯಲ್ಲಿ ತೆಗೆದುಕೊಳ್ಬೇಕು. ಅದ್ರ ಜೊತೆಗೇನೆ ಷಡಕ್ಷರಿಯವರು ಅರ್ಥ ಮಾಡ್ಕೊಳ್ಬೇಕು, ತಾವು ಕೊಟ್ಟಿರುವಂಥ ಒಂದು ಸ್ಟ್ರೈಕ್ಗೆ ಸರ್ಕಾರಿ ನೌಕರರು ಒಂದು ಕರೆಯನ್ನು ಅವರು ಕೊಟ್ಟಿದ್ದಾರೆ ಅಂದರೆ ಆ ಒಂದು ಕರೆಗೆ ಒಗ್ಗೂಡಿಸಿ ಎಲ್ಲರೂ ಕೂಡ ಬಂದಿರುವಂಥದ್ದು. ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಿಂದ ನೌಕರರು ಬಂದಿದ್ದಾರೆ. ಇಷ್ಟು ಅಗಾಧ ಪ್ರಮಾಣದಾಗಿಂತ ಜನ ಯಾವತ್ತೂ ಕೂಡ ಅಲ್ಲಿ ಸೇರಿರಲಿಲ್ಲ. ಟೆಂಟ್ ವ್ಯವಸ್ಥೆಯನ್ನು, ಕಾರ್ಯಾಗಾರದ ವ್ಯವಸ್ಥೆಯನ್ನು ಎಷ್ಟು ಮಾಡಿದ್ರೂ ಅದರ ಒಂದು ಡಬಲ್ ಅಷ್ಟು ಜನ ಬಂದಿದ್ದಾರೆ. ಇದರರ್ಥ ಸರ್ಕಾರಿ ನೌಕರರು ಎಷ್ಟು ಒಗ್ಗಟ್ಟಿನಿಂದ ಇದ್ದಾರೆ. ಆ್ಯಂಡ್ ಕರೆಯನ್ನು ನೀಡಿದ್ರೆ ರಾಜ್ಯವನ್ನು ಬಂದ್ ಮಾಡೋದು ದೊಡ್ಡ ವಿಷಯವಿಲ್ಲ. ಒಂದೇ ಒಂದು ಕರೆ ಷಡಕ್ಷರಿಯವರು ಅಥವಾ ಸಂಘದ ಕಡೆಯಿಂದ ನೀಡಿದ್ರೆ ಅದಕ್ಕೆ ತಕ್ಕಂತೆ ರಾಜ್ಯ ಸರ್ಕಾರಿ ನೌಕರರು ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಿನಲ್ಲಿ ತಕ್ಕಂತಹ ಒಂದು ಸ್ಟೆಪ್ಸನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸೋದಕ್ಕೆ ತುಂಬ ಸಶಕ್ತರಾಗಿದ್ದಾರೆ. ಎಲ್ಲರೂ ಕೂಡ ವಿದ್ಯಾವಂತರು, ಎಲ್ಲರೂ ಕೂಡ ಡೈನಾಮಿಕ್ ಪರ್ಸನಾಲಿಟಿಯನ್ನು ಹೊಂದಿರುವಂಥವರು, ಎಲ್ಲರೂ ಕೂಡ ಒಂದು ಕೈ ಜೋಡಿಸ್ತಾರೆ. ಯಾವುದೇ ರೀತಿ ಅಂತ ಭಿನ್ನಾಭಿಪ್ರಾಯವಿಲ್ಲ. ನಮ್ಮಲ್ಲಿರುವಂಥದ್ದು ಒಂದೇ ಸಂಘ. ಆ್ಯಂಡ್ ಈ ಒಂದು ಸಂಘದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಬೇಸಿಕಲಿ ಎಲ್ಲರೂ ಕೂಡ ಒಂದಾಗಿದ್ದಾರೆ. ಆ್ಯಂಡ್ ಈ ಒಂದು ಒಂದಾಗಿರುವಂತಹ ಒಂದು ಕಾರಣದಿಂದಾಗಿಯೇ ರಾಜ್ಯ ಸರ್ಕಾರ ಕೂಡ ಇಲ್ಲಿ ಸರ್ಕಾರಿ ನೌಕರಿಗೆ ಹೆದರ್ತಾ ಇರುವಂಥದ್ದು. ಸೊ ಹಾಗಾಗಿ 7ನೇ ವೇತನ ಸಮಿತಿಗೆ ಕೇಳೋರೆ ಯಾರಿಲ್ಲ ಅನ್ನೋ ಒಂದು ಲೆಕ್ಕದಲ್ಲಿ ಆಗಿದೆ. ಏನಕ್ಕಂದರೆ ಅವರು ಏನು ಹೊಸ ಒಂದು ವಿಶ್ಲೇಷಣೆ, ಹೊಸ ಒಂದು ಕೊರೋನಾ ವೈರಸ್ಗೆ ಸೋಂಕಿಗೆ ಏನೋ ಒಂದು ಟ್ಯಾಬ್ಲೆಟನ್ನು ಕಂಡುಹಿಡಿತಾ ಇಲ್ಲ ಅಥವಾ ಇನ್ನೊಂದು ರಿಸರ್ಚನ್ನು ಮಾಡ್ತಾ ಇಲ್ಲ. ನೀವು ಒಂದು ತಿಳ್ಕೊಳ್ಳಿ, ಆಲ್ರೆಡಿ ಕೇಂದ್ರ ಸರ್ಕಾರ ಮಾಡಿದೆ. ಕೇಂದ್ರ ಸರ್ಕಾರ 8 ತಿಂಗಳಲ್ಲಿ ವರದಿ ನೀಡುತ್ತೆ, ಅದು 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಮಾಡುತ್ತೆ. ನಮ್ಮ ಅಕ್ಕಪಕ್ಕದ ರಾಜ್ಯಗಳಾಗಿರುವಂಥ ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು ಈ ರೀತಿಯಾದಂಥ ಎಲ್ಲ ರಾಜ್ಯಗಳು ಕೂಡ ಮಾಡುತ್ತೆ, ಫೈನ್. ಸೊ ಹಾಗಾದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಏನು ಸ್ಪೆಷಲ್ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಮಾತ್ರ ಯಾಕೆ ಇಷ್ಟು ಡಿಲೇ ಆಗ್ತಾ ಇರುವಂಥದ್ದು? ಒಂದಿಷ್ಟು ಡಿಲೇ ಆಗಲಿ, 1 ತಿಂಗಳು 2 ತಿಂಗಳು ಡಿಲೇ ಆಗಲಿ, ನಮ್ಗೆ ಅರ್ಥ ಆಗುತ್ತೆ. ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ಬೇಕಾಗುತ್ತೆ. ನಮ್ಮೊಂದು ವೇತನ 7ನೇ ವೇತನದ ಟೈಮಲ್ಲಿಯೇ ಎಲೆಕ್ಷನ್ಸ್ಗಳು ಬಂದಿರೋದ್ರಿಂದ ರಾಜ್ಯ ಸರ್ಕಾರಿ ನೌಕರಿಗೆ ಏನೋ ಒಂದು ಅಲ್ಪ ಸ್ವಲ್ಪ ತೊಂದರೆ ಆಗಿದೆ ಅಂದರೆ ನಾವು ಕೂಡ ಒಪ್ಕೊಳ್ಬೋದು. ಆದರೆ ಇಷ್ಟೊಂದು ವ್ಯತ್ಯಾಸ, 6 ತಿಂಗಳು ಹೋಯ್ತು, ಮತ್ತೆ 6 ತಿಂಗಳು ಹೋಯ್ತು, ಇನ್ನೊಂದು 6 ತಿಂಗಳು ಕೂಡ ಹೋಗ್ತಾ ಇದೆ. ಏನು ವರದಿ ಕ್ರಿಯೇಟ್ ಮಾಡ್ತಿದ್ದಾರಾ ಅಥವಾ ಏನೋ ಕಾದಂಬರಿ ಬರೀತಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ. ಏನಕ್ಕಂದರೆ ಪ್ರಾಬ್ಲಮ್ ಇರ್ತಾ ಇರುವಂಥದ್ದು ಇಲ್ಲೇನೆ. ಸರ್ಕಾರ ಸಿದ್ದರಾಮಯ್ಯನವರು ಏನು ಹೇಳ್ತಿದ್ದಾರೆ, ಎಲೆಕ್ಷನ್ ಆದಮೇಲೂ ಕೂಡ ಅವರೇ ಹೇಳೋದು, 7ನೇ ವೇತನ ಸಮಿತಿಯ ವರದಿ ಬರೋದಕ್ಕಿಂತ ಮುಂಚೆ ನಾನು ಏನು ಹೇಳೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಫೈನ್, ನೀವು ಏನು ಹೇಳಲ್ಲ, ನಮ್ಗೊತ್ತು. ಹಾಗಾದರೆ 7ನೇ ವೇತನ ಸಮಿತಿಗೆ ವರದಿಯನ್ನು ನೀಡಿ ಅಂತ ಪ್ರೆಷರೈಸ್ ಮಾಡೋದು ಯಾರು? ಷಡಕ್ಷರಿಯವರನ್ನು ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಅವ್ರು ಹೇಳ್ತಾರೆ, 7ನೇ ವೇತನ ಸಮಿತಿ ಅನ್ನೋದು ಒಂದು ಸ್ವಾತಂತ್ರ್ಯ ಸಂಘ, ಒಂದು ಸ್ವಾತಂತ್ರ್ಯ ಸಮಿತಿ ಆಗಿದೆ, ಅದನ್ನು ಪ್ರೆಷರೈಸ್ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ನಾವು ಅದನ್ನು ರಿಕ್ವೆಸ್ಟ್ ಮಾಡಬಹುದೇ ಹೊರತು ಅದಕ್ಕೆ ನಾವು ಪ್ರೆಷರೈಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ.
ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಸರ್ಕಾರಿ ನೌಕರರಿಗೆ ಬೇಸಿಕಲಿ ನಾವು ಕೇಳೋ ಹಾಗಿಲ್ಲ, ಸರ್ಕಾರ ಕೇಳ್ತಿಲ್ಲ, ಆ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಕೇಳೋ ಆಗಿಲ್ಲ ಏನಕ್ಕಂದ್ರೆ ಅದು ಸ್ವತಂತ್ರ ಸಂಸ್ಥೆ, ಸರ್ಕಾರ ಕೇಳ್ತಾ ಇಲ್ಲ, ಸರ್ಕಾರ ಇಂಟೆನ್ಷನಲಿ ಕೇಳ್ತಾ ಇಲ್ಲ, ಸರ್ಕಾರ ಇಂಟೆನ್ಷನಲಿ ಡಿಲೇ ಮಾಡ್ತಾ ಇರುವಂಥದ್ದು. ಎಷ್ಟು ಡಿಲೇ ಆಗುತ್ತೆ ಅಷ್ಟೇ ಸರ್ಕಾರಕ್ಕೆ ಸಮಯಾವಕಾಶ ಉಳಿಯುತ್ತೆ, ಅಷ್ಟೇ ರಾಜ್ಯ ಸರ್ಕಾರಕ್ಕೆ ಹಣ ಉಳಿಯುತ್ತೆ, ಆ್ಯಂಡ್ ಸರ್ಕಾರಿ ನೌಕರರಿಗೆ ನಷ್ಟ ತಪ್ಪಿದ್ದಲ್ಲ. 2 ವರ್ಷಗಳಿಂದ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ಪಡಿಬೇಕಾಗಿರುವಂಥ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಇನ್ನೂ ಕೂಡ ಅಲದಾಡ್ತಿದ್ದಾರೆ, ಇನ್ನೂ ಕೂಡ ಪರದಾಡ್ತಿದ್ದಾರೆ. ಜಿ ಡಿ ಪಿಯಲ್ಲಿ 2ನೇ ಸ್ಥಾನ 3ನೇ ಸ್ಥಾನ ಅಂತ ಹೇಳ್ತೀರಾ, ಜಿ ಎಸ್ ಟಿ ಕಲೆಕ್ಷನಲ್ಲಿ 2ನೇ ಸ್ಥಾನ ಅಂತ ಹೇಳ್ತೀರಾ, ತುಂಬ ಒಳ್ಳೆಯ ಒಂದು ದಕ್ಷತೆಯಿಂದ ಸರ್ಕಾರಿ ನೌಕರು ಕೆಲಸ ಮಾಡ್ತೀರಾ ಅಂತ ಹೇಳ್ತೀರಾ, ಕರಪ್ಷನ್ ಕಮ್ಮಿ ಇದೆ ಅಂತ ಹೇಳ್ತೀರಾ, ಎಲ್ಲವೂ ಕೂಡ ಪಾಸಿಟಿವ್ ಆಗಿದೆ. ಆದರೆ ವೇತನ ಮಾತ್ರ ನಮಗೆ ನೆಗೆಟಿವ್. ವಾರ್ಷಿಕ ಮುಂಬಡ್ತಿಯಿಂದ ಹಿಡಿದು ಬೇಸಿಕ್ ಪೇ, ಡಿ ಎ, ಎಚ್ ಆರ್ ಎ ಎಲ್ಲದರಲ್ಲೂ ಕೂಡ ಸರ್ಕಾರಿ ನೌಕರಿಗೆ ಕಡಿಮೆ ವೇತನ. ಪಕ್ಕದ ಮಹಾರಾಷ್ಟ್ರ ಕಂಪೇರ್ ಮಾಡಿ, ಕೇರಳ ಕಂಪೇರ್ ಮಾಡಿ, ಇವನ್ ಕೇಂದ್ರ ಸರ್ಕಾರ ಕಂಪೇರ್ ಮಾಡಿ, ಯಾಕೆ ಅವ್ರೇನು ಬೇರೆ ಕೆಲಸ ಮಾಡ್ತಾರ ಅಥವಾ 12 ಅವರ್ ಡ್ಯೂಟಿ ಮಾಡ್ತಾರ? ಎಲ್ಲರೂ ಕೂಡ 8 ಅವರ್ ಡ್ಯೂಟಿ ಮಾಡ್ತಾರೆ. ನಮ್ಮಲ್ಲಿ ಪೊಲೀಸ್ ಇಲಾಖೆ ಇವರಂತೂ 12 ಅವರ್ಸ್ಗಳ ಡ್ಯೂಟಿ ಕೂಡ ಮಾಡ್ತಾ ಇರುವಂಥದ್ದು, ಶಿಕ್ಷಕರು 8 ಅವರ್ಸ್ ಡ್ಯೂಟಿ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಏನು 7.5 ಲಕ್ಷ ಹುದ್ದೆಗಳನ್ನು ಮಂಜೂರು ಮಾಡಿ ಬರೀ 5 ಲಕ್ಷ ಹುದ್ದೆಗಳನ್ನು ಇವರು ಭರ್ತಿ ಮಾಡಿದ್ದಾರೆ. 2.5 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡಿಲ್ಲ. ಅವರಿಗೂ ಕೂಡ ಇವರೇ ಹೇಳ್ತಾ ಇದ್ದಾರೆ, ಸಿ ಎಂ ಸಿದ್ದರಾಮಯ್ಯನವರು ಹೇಳ್ತಾರೆ, 7 ಕೋಟಿ ಜನ ಇದ್ದಾರೆ, 5 ಲಕ್ಷ ಸರ್ಕಾರಿ ನೌಕರರು ಇದ್ದಾರೆ, ಅಂದರೆ ಸರ್ಕಾರಿ ನೌಕರರ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಫೈನ್, ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತಿದ್ದಾರೆ, ಒಂದಿಷ್ಟು ಸರ್ಕಾರಿ ನೌಕರಂತರೂ ವರ್ಕ್ ಪ್ರೆಷರ್ ತಾಳೋಕ್ಕಾಗದೇನೆ ಒಂದು ಏನು ಮ್ಯಾಂಡೇಟರಿ ಆಗಿ ತಮ್ಮಿಂದ ತಾನೇ ಸೆಲ್ಫ್ ರಿಟೈರ್ಮೆಂಟನ್ನು ಕೊಡ್ತಾ ಇರುವಂಥದ್ದು ಕೂಡ ಎಕ್ಸಾಂಪಲ್ಸ್ಗಳನ್ನು ನೋಡಿದ್ದಾರೆ. ಅಷ್ಟು ವರ್ಕ್ ಪ್ರೆಷರ್ ಆಗ್ತಾ ಇದೆ. ಒಂದು, ಖಾಲಿ ಇರೋ ಹುದ್ದೆಗಳನ್ನು ನೀವು ಫಿಲ್ಅಪ್ ಮಾಡ್ತಾ ಇಲ್ಲ, ಇನ್ನೊಂದು ಕೊಡಬೇಕಾಗಿರುವಂಥ ವೇತನವನ್ನು ಕೊಡ್ತಾ ಇಲ್ಲ. ಕಡಿಮೆ ಸಂಬಳ, ಹೆಚ್ಚಿನ ಒಂದು ಕಿರಿಕಿರಿ, ಹೆಚ್ಚಿನ ಒಂದು ಕೆಲಸ ಆಗ್ತಾ ಇರುವಂಥದ್ದು. ಆ್ಯಂಡ್ ಎಲ್ಲ ರಾಜ್ಯ ಸರ್ಕಾರಗಳು ಕಡುಬಡವ ರಾಜ್ಯಗಳಲ್ಲಿ ಕೊಟ್ಟಿದ್ದಾರೆ ರೀ, UP, ಬಿಹಾರ್, ಮಧ್ಯಪ್ರದೇಶ ಈ ರೀತಿಯಾದಂಥ ರಾಜ್ಯದಲ್ಲಿ 7ನೇ ವೇತನ ಆಯೋಗವನ್ನು ಅದು ಯಾವಾಗೂ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ NPS ಕ್ಯಾನ್ಸಲ್ ಮಾಡಿ OPS ಮಾಡೋ ನಿಟ್ಟಿನಲ್ಲಿ ಆಲ್ರೆಡಿ ಪ್ರಮುಖ ಹೆಜ್ಜೆಗಳನ್ನು ತೆಗೆದುಕೊಂಡು ತಮ್ಮ ಒಂದು ವಂತಿಗೆಯನ್ನು ಸರ್ಕಾರಕ್ಕೆ ನೀಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರಕ್ಕೆ. ಆ ಒಂದು ವಂತಿಗೆಯನ್ನು ಕೂಡ ಕಟಾವು ಮಾಡುತ್ತಿರುವಂಥ ಒಂದು ಎಕ್ಸಾಂಪಲ್ಗಳು ಬಂದಿದೆ. ಅಸ್ಸಾಂದಲ್ಲಿ ರೀಸೆಂಟಾಗಿ ಮಾಡಲಾಯಿತು, ಜಾರ್ಖಂಡ್ನಲ್ಲಿ ಮಾಡಲಾಯಿತು. ಎಲ್ಲ ಒಂದು ಎಕ್ಸಾಂಪಲ್ಸ್ಗಳು, ಎಲ್ಲ ಒಂದು ಡೇಟಾ ಕೂಡ ತಮ್ಮ ಮುಂದೆನೇ ಇದೆ. ತಾವೊಂದು ಗ್ಯಾರಂಟೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾವ ರೀತಿಯಾಗಿ ಎಷ್ಟು ಪ್ರೊಯಾಕ್ಟಿವ್ ಆಗಿ ವೇತನದಲ್ಲಿ ಬಜೆಟನ್ನು ತೆಗೆದಿಟ್ರಿ, ಯಾವ ರೀತಿಯಾಗಿ ಘೋಷಣೆಗಳನ್ನು ಮಾಡಿದ್ರಿ, ಯಾವ ರೀತಿಯಾಗಿ ಹೊಸ ಪೋರ್ಟಲ್ಗಳನ್ನೇ ಕ್ರಿಯೇಟ್ ಮಾಡಿದ್ರಿ, ಒಂದು ವೆಬ್ಸೈಟ್ಸ್ಗಳನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಎಲ್ಲ ಒಂದು ತಂತ್ರಾಂಶವನ್ನು ಡೇಟಾನ ಹಂಚಿಕೆ ಮಾಡಿ ಮನಸ್ಸು ಮಾಡಿದರೆ ಈ ಒಂದು 7ನೇ ವೇತನ ಆಯೋಗವನ್ನು ಒಂದು ದಿನದಲ್ಲಿ ಕೊಡ್ಬೋದು. ಆದರೆ ರಾಜ್ಯ ಸರ್ಕಾರಿ ನೌಕರರೊಂದಿಗೆ CM ಸಿದ್ದರಾಮಯ್ಯನವರೇ ಕಣ್ಣು ಮುಚ್ಚಾಲಿ ಆಟವನ್ನು ಆಡ್ತಾ ಇದ್ದಾರೆ. ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸನ್ನೇ ಮತ್ತೆ ಮತ್ತೆ ಕೊಡ್ತಾರೆ, ಹೇಳಿರುವಂಥ ಹೇಳಿಕೆಯನ್ನು ಮತ್ತೆ ಮತ್ತೆ ಹೇಳ್ತಾರೆ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಇನ್ನೋ ಒಂದು ಮಾತನ್ನೇ ಪುನಃ ಅವರು ಹೇಳ್ತಾ ಇರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರನ್ನು ಮಂಕು ಮಾಡ್ತಾ ಇರುವಂಥದ್ದು ಇಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ತುಂಬಾ ಮನಸ್ಸಿಗೆ ನೋವು ಕೂಡ ಉಂಟು ಮಾಡ್ತಾ ಇರುವಂಥದ್ದು ಈ ಒಂದು ದೃಶ್ಯಾವಳಿಗಳನ್ನು ನೋಡಿದಾಗ. ಏನಕ್ಕಂದರೆ ರಾಜ್ಯ ಸರ್ಕಾರಿ ನೌಕರರು ಎಷ್ಟು ಒಂದು ಪಾಸಿಟಿವ್ ಆಗಿರುವಂಥ ಹೋಪ್ಸ್ಗಳನ್ನು, ಪಾಸಿಟಿವ್ ವೈಬ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಈ ಒಂದು ಸಮ್ಮೇಳನದಲ್ಲಿ ಅತಿ ಅಚ್ಚುಕಟ್ಟಿನಿಂದ ಎಲ್ಲ ಒಂದು ಬಳಗದವರು ಇಲ್ಲಿ ಭಾಗಿಯಾಗಿದ್ದರು. ಬಟ್ ಆದರೆ ಆಯೋಗದವರನ್ನು ಪ್ರಶ್ನಿಸುವುದಕ್ಕೆ ಆಯೋಗ ಎಂದರೆ ನ್ಯಾಯಾಂಗ ಇಲ್ಲವೇ ಅಂತ ಬಸಪ್ಪ ಅವರು ಹೇಳ್ತಾ ಇದ್ದಾರೆ. ಬಟ್ ಆಯೋಗವನ್ನು ಪ್ರಶ್ನಿಸೋದು ನೋಡಿ, ಬಸಪ್ಪನವರೇ, ಆ್ಯಕ್ಚುಲಿ ನಾವು ಹೇಳೋದಾದರೆ CM ಸಿದ್ದರಾಮಯ್ಯನವರೇ ಬೇಸಿಕಲಿ ಸರ್ಕಾರವನ್ನೇ ಪ್ರಶ್ನಿಸಬೇಕು, ಸರ್ಕಾರವೇ ಪ್ರಶ್ನಿಸೋದಲ್ವಾ? ಮೊತ್ತ ಮೊದಲನೇದಾಗಿ ಆಯೋಗವನ್ನು ರಚಿಸಿರೋದು ಯಾರು? ಆಯೋಗವನ್ನು ರಚಿಸಿರುವುದು ಕರ್ನಾಟಕ ಸರ್ಕಾರ. ಕರ್ನಾಟಕ ಸರ್ಕಾರ ಅಂದರೆ ಯಾರು? CM ಸಿದ್ದರಾಮಯ್ಯನವರು, ಡೆಪ್ಯೂಟಿ CM ಅವರು, ಕಾರ್ಯದರ್ಶಿಗಳು ಇವರೆಲ್ಲ ಇರ್ತಾರೆ. ಸೊ CM ಅವರೇ ಮುಖ್ಯವಾಗಿರುವಂಥದ್ದು. ಹಾಗಾದರೆ ಆಯೋಗ ಇಷ್ಟೇ ದಿನದಲ್ಲಿ ರಿಪೋರ್ಟ್ ಕೊಡಬೇಕು ಅಂತ ಯಾರು ಹೇಳಿದ್ದಾರೆ? CM ಸಿದ್ದರಾಮಯ್ಯನವರು ಹೇಳ್ತಾರೆ. ಸೊ ಆಗಿನ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಒಂದು ಆದೇಶವನ್ನು ಪ್ರಕಟ ಮಾಡುವಾಗ 6 ತಿಂಗಳಲ್ಲಿ ನೀಡಿ ಅಂತ ಹೇಳಿದ್ರು. ಹಾಗಾದರೆ ಪ್ರಶ್ನೆ ಕೂಡ ಅವರೇ ಮಾಡ್ಬೇಕು ತಾನೆ? ಸರ್ಕಾರವೇ ಪ್ರಶ್ನೆ ಮಾಡುವಂಥದ್ದು, ನಾವು ಮಾಡೋಕ್ಕಾಗುತ್ತಾ ಪ್ರಶ್ನೆ? ಹೋಗಿ ಆಯೋಗ ಯಾಕೆ ಕೊಟ್ಟಿಲ್ಲ ನೀವು ಅಂತ, ಏನು ತೊಂದರೆ ಇದೆ ಅಂತ ನಮಗೆ ಉತ್ತರನೂ ಕೊಡಲ್ಲ ಅವರು. ಸೊ ನಾವು ಹೋಗ್ಬಿಟ್ಟು CA ಷಡಕ್ಷರಿ ಅವ್ರು ಹೋಗ್ಬಿಟ್ಟು ಪ್ರಶ್ನೆಯನ್ನು ಕೇಳೋಕ್ಕಾಗಲ್ಲ. ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಮೊದಲು ಕೂಡ ಮಾಡಿದ್ದೀವಿ, ಆದಷ್ಟು ಬೇಗ ಕೊಡಿ. ಸರ್ಕಾರಿ ನೌಕರರು ಆರ್ಥಿಕ ತೊಂದರೆಯನ್ನು ಅನುಭವಿಸ್ತಿದ್ದಾರೆ, ಇದರಿಂದ ಆರ್ಥಿಕ ನಷ್ಟ ಆಗ್ತಾ ಇದೆ. ಇದೇ ರೀತಿಯಾಗಿ ನಡೀತಾ ಹೋದರೆ ಸರ್ಕಾರಿ ನೌಕರರು ತುಂಬಾ ಒಂದು ಧೃತಿಗೆಡಬೇಕಾಗುತ್ತದೆ. ಸೊ ಆ ರೀತಿಯಾದಂಥ ರಿಕ್ವೆಸ್ಟ್ಗಳನ್ನು ಆಲ್ರೆಡಿ ಮಾಡಲಾಗಿದೆ. ಬಟ್ ಆ ರೀತಿಯಾದಂಥ ರಿಕ್ವೆಸ್ಟ್ಗಳಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ. ಅವರು ತಮ್ಮ ಒಂದು ವರದಿಯನ್ನು ನೀಡೋದಕ್ಕೆ ಇನ್ನೂ ಕೂಡ ಸಿದ್ಧರಾಗಿಲ್ಲ. ಅಥವಾ ಪ್ರೋಗ್ರೆಸ್ ಎಲ್ಲಿಗೆ ಬಂದಿದೆ, ಎಷ್ಟು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ, ಯಾವಾಗ ಸಂಪೂರ್ಣವಾಗಿ ಆಗುತ್ತೆ, ಆ್ಯಂಡ್ ಇದೊಂದು ಟೆಂಟೇಟಿವ್ ಡೇಟ್ ಇದೆ, ಈ ಒಂದು ಡೇಟ್ನಲ್ಲಿ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದೇ ಇಲ್ಲ. ಸೊ ನೋಡಿ,
ಆಯೋಗ ರಚನೆ ಆದಾಗಿನಿಂದ ಒಂದೇ ಒಂದು ಪಬ್ಲಿಕ್ ಅಲ್ಲಿ ಒಂದು ವಿಡಿಯೋ ಮುಖಾಂತರ ಆಗಲಿ, ಆಡಿಯೋ ಮುಖಾಂತರ ಆಗಲಿ, ಅಥವಾ ಒಂದು ರಿಟರ್ನ್ ಅಲ್ಲಿ ಏಳನೇ ವೇತನ ಆಯೋಗ ಇಲ್ಲಿವರೆಗೂ ಕೂಡ ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಜಾರಿ ಮಾಡಿಲ್ಲ. ನಾವು ಕೇಳ್ತಾ ಇಲ್ಲ ಫಿಟ್ಮೆಂಟ್ ಎಷ್ಟು ಕೊಡ್ತಿದ್ದೀರಾ, ಎಷ್ಟು ಡಿಸೈಡ್ ಮಾಡ್ತಿದ್ದೀರಾ ಅಂತ ನಮ್ಗೆ ಹೇಳಿ ಅಂತ. ನಾವು ಕೇಳ್ತಾ ಇರುವಂಥದ್ದು ನಿಮಗೆ ಕೊಟ್ಟಿರುವಂಥ ಸಮಯಾವಕಾಶ, ಮೊದಲು 6 ತಿಂಗಳು ಅದು ಕಂಪ್ಲೀಟ್ ಆಯಿತು, 2ನೇ 6 ತಿಂಗಳು ಕಂಪ್ಲೀಟ್ ಆಯಿತು, 3ನೇ 6 ತಿಂಗಳು ಕೂಡ ಇವಾಗ ಕಂಪ್ಲೀಟ್ ಆಗ್ತಾ ಇದೆ. ಇದೇ ರೀತಿಯಾಗಿ ನಡೀತಾ ಹೋದರೆ ಗಿನ್ನಿಸ್ ವರ್ಲ್ಡ್ ಆಫ್ ರೆಕಾರ್ಡ್ಸ್ ಬುಕ್ಕಲ್ಲಿ ನಿಮ್ಮ ಹೆಸರು ಕೂಡ ನೋಂದಾಯಿಸಬೇಕಾಗತ್ತೆ, ಅತಿ ಹೆಚ್ಚಿನ ಸಮಯಾವಕಾಶ ತೆಗೆದುಕೊಂಡಿರುವಂಥ ಒಂದು ಸಮಿತಿ. ಈ ರೀತಿಯಾದಂಥ ಒಂದು ರೆಕಾರ್ಡನ್ನು ನೀವು ಮಾಡೋಕ್ಕೆ ಹೊರಟಿದ್ದೀರಾ, ಅಟ್ಲೀಸ್ಟ್ ನೀವು ಯಾವಾಗ ಕೊಡ್ತೀರಾ ಒಂದು ಟೆಂಟೇಟಿವ್ ಡೇಟನ್ನು ಕೊಡಿ. ಇನ್ನು 10 ದಿನದಲ್ಲಿ ಕೊಡ್ತೀವಿ, 15 ದಿನದಲ್ಲಿ ಕೊಡ್ತೀವಿ, 20 ದಿನದಲ್ಲಿ ಕೊಡ್ತೀವಿ, ಈ ರೀತಿಯಾದಂಥ ಕೆಲಸ ನಡೀತಾ ಇದೆ, ಮುಂದಿನ ದಿನಗಳನ್ನ ಇದರಲ್ಲಿ ಮಾಡ್ತೀವಿ. ಯಾವುದೇ ಒಂದು ಭರವಸೆ ಇಲ್ಲ, ಯಾವುದೇ ಒಂದು ಉತ್ತರ ಇಲ್ಲ. ಬರೀ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ, ಕೆಲವು ದಿನಗಳಲ್ಲಿ ನಾವು ಕೊಡ್ತೀವಿ, ಇನ್ನೂ ಕೂಡ ಕೆಲಸ ಕಾರ್ಯ ಬಾಕಿ ಇದೆ, ಅದನ್ನು ನಾವು ಕಂಪ್ಲೀಟ್ ಮಾಡ್ತೀವಿ, ಅದಾದಮೇಲೆ ವರದಿಯನ್ನು ಕೊಡ್ತೀವಿ, ಅದು ಯಾವಾಗ ಕೊಡ್ತೀವೋ ಗೊತ್ತಿಲ್ಲ. ಈ ರೀತಿಯಾದಂಥ ಸ್ಟೇಟ್ಮೆಂಟ್ಸ್ಗಳಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಎಲ್ಲೋ ಒಂದು ಕಡೆ ಡೌಟ್ ಕೂಡ ಬರ್ತಾ ಇರುವಂಥದ್ದು, ಯಾಕೆ ಇಷ್ಟು ವಿಳಂಬವಾಗ್ತಾ ಇದೆ, ಸರ್ಕಾರವೇ ವಿಳಂಬ ಮಾಡ್ತಿದೆಯಾ, ಅಥವಾ ಸಮಿತಿಗೆ ನಿಜವಾಗಲೂ ಕೆಲಸ ಮಾಡ್ತಿಲ್ವೋ, ಅಥವಾ ಸಮಿತಿಗೆ ಇಷ್ಟು ತೊಂದರೆಗಳಾಗ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ಸರ್ಕಾರಿ ನೌಕರರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಬರ್ತಾ ಇದೆ, ಯಾಕೆ ಇಷ್ಟೆಲ್ಲ ಒಂದು ವಿಳಂಬ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ಫುಲ್ ಆ್ಯಂಡ್ ಫೈನಲ್ ಆಗಿ ಎಲ್ಲರೂ ಕೂಡ ಅಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಪೋಲ್ಗಳನ್ನು ಕೂಡ ಮಾಡಿದ್ವಿ ನಮ್ಮ ವೆಬ್ಸೈಟ್ ಮತ್ತು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ, ಫೇಸ್ಬುಕ್ ಗ್ರೂಪ್ಸ್ಗಳಲ್ಲಿ ಮುಷ್ಕರಕ್ಕೆ ಕರೆ ನೀಡಬೇಕಾ ಅಂತ. ಸೊ 80% ಜನರು ಇಲ್ಲಿ ಮುಷ್ಕರವನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ತಾ ಇದ್ದಾರೆ. ಮುಷ್ಕರವನ್ನು ಮಾಡೋ ಮುಖಾಂತರವೇ ನಾವು ಇವಾಗ ಈ ಒಂದು ಸಂಬಳವನ್ನು ಪಡಿಬೋದು, ಈ ಒಂದು ವೇತನವನ್ನು ಪಡಿಬೋದು ಅನ್ನೋ ಒಂದು ಅಭಿಪ್ರಾಯ ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ಮೋಸ್ಟ್ಲಿ ಮುಷ್ಕರಕ್ಕಾಗಿ ರಾಜ್ಯ ಸರ್ಕಾರಿ ನೌಕರರು ಒಂದು ತಮ್ಮ ಒಂದು ಏನೋ ಪಾಸಿಟಿವ್ ಆಗಿರುವಂಥ ವೈಬ್ಸ್ ಇದೆ ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಫರ್ದರ್ ಈ ಒಂದು ವೆಬ್ಸೈಟ್ಸ್ಗಳಲ್ಲಿ ಕೂಡ ಮಾಹಿತಿ ಇಲ್ಲಿ ಬಿತ್ತರ ಆಗ್ತಾ ಇರುವಂಥದ್ದು ನೀವು ನೋಡ್ತಿದ್ದೀರಾ. ಸೊ ಬೇಸಿಕಲಿ ಸರ್ಕಾರಿ ನೌಕರ ಮಹಾಸಮ್ಮೇಳನ ಸಿಗದ ಭರವಸೆ, CM ವಿರುದ್ಧ ಆಕ್ರೋಶ ಅಂತ, ಆ್ಯಂಡ್ ವೇತನ ಪರೀಕ್ಷೆ ನಿರೀಕ್ಷೆಯಲ್ಲಿದ್ದ ಸರ್ಕಾರಿ ನೌಕರಿಗೆ ಮೋಸ ಆಯಿತು ಅಂತ ಇಲ್ಲಿ. ಸೊ ಇದಾದಮೇಲೆ ಇಲ್ಲಿ ಅವರನ್ನು ಸ್ವಾಗತವೆಲ್ಲ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ. 7ನೇ ವೇತನ ಆಯೋಗದ ವರದಿ ಜಾರಿ, ರಾಷ್ಟ್ರೀಯ ಪಿಂಚಣಿ ಯೋಜನೆ, NPS ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟ ಭರವಸೆ ನೀಡಲಿಲ್ಲ ಎಂದು ಸರ್ಕಾರಿ ನೌಕರರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಂಗಳವಾರ ಇಲ್ಲಿ ಆಯೋಜಿಸಿದ್ದ ಮಹಾಸಮ್ಮೇಳನದಲ್ಲಿ 2 ಲಕ್ಷ ನೌಕರರು ಭಾಗವಹಿಸಿದ್ದರು. ಪ್ರಮುಖ 3 ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿ ಘೋಷಣೆ ಮಾಡಲಿದ್ದಾರೆ ಎಂದು ನೌಕರರು ನಿರೀಕ್ಷಿಸಿದ್ದರು. ಭರವಸೆಗಳನ್ನು ಈಡೇರಿಸುತ್ತೇನೆ, ನನ್ನ ಮೇಲೆ ನಂಬಿಕೆ ಇಡಿ ಎಂದು ಮುಖ್ಯಮಂತ್ರಿಗಳು ಹೇಳಿದರು. ನಂಬಿಕೆ ಇಲ್ಲ ಎಂದು ಕೂಗಿದ ನೌಕರರು ಸಮ್ಮೇಳನದ ಸಭಾಂಗಣದಿಂದ ಹೊರ ನಡೆದರು. ಸೊ ನೋಡಿ, ನನ್ನ ಮೇಲೆ ನಂಬಿಕೆ ಇಡು ಅನ್ನೋ ಒಂದು ಮಾತನ್ನು ಯಾವಾಗ ನಮ್ಮ ಒಂದು CM ಸಿದ್ದರಾಮಯ್ಯನವರು ಹೇಳ್ತಾರೆ, ನಿಮ್ಮ ಮೇಲೆ ನಂಬಿಕೆನೇ ಇಲ್ಲ ಅನ್ನೋ ಒಂದು ಮಾತನ್ನು ತುಂಬ ಕ್ಲಿಯರಾಗಿ ಜೋರಾಗಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರು ಕೂಗ್ತಾರೆ. ಏನಕ್ಕಂದರೆ ಅಷ್ಟು ಭರವಸೆ ಉಳಿದಿಲ್ಲ, ಏನಕ್ಕಂದರೆ ಅವರು ಮತ್ತೆ ಮತ್ತೆ ಡಿಲೇಸ್ಗಳು ಮಾಡುವಂಥದ್ದು, ಮತ್ತೆ ಇವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಇದೇ ಆಗ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರು ಕೂಡ ಎಲ್ಲೋ ಒಂದು ಕಡೆ ನಂಬಿಕೆ ಕಳೆದುಕೊಂಡಿದ್ದಾರೆ. ಅವರ ಒಂದು ಸಿದ್ದರಾಮಯ್ಯನವರು ಕೂಡ ಇಲ್ಲಿ ನಂಬಿಕೆ ಕಳೆದುಕೊಳ್ತಾ ಇರುವಂಥ ಒಂದು ಕೆಲಸ ಕಾರ್ಯ ಆಗ್ತಾ ಇದೆ. ಆ್ಯಂಡ್ ಫರ್ದರ್ ಏನು ಹೇಳ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಸಮ್ಮೇಳನದ ಉದ್ಘಾಟನೆಗೆ ಸಿದ್ದರಾಮಯ್ಯ ಬಂದಾಗ ಸಂಭ್ರಮದಿಂದ ಬರಮಾಡಿಕೊಂಡಿದ್ದ ನೌಕರರು CM DCM ಭಾವಚಿತ್ರವಿರುವ ಫಲಕ ಹಿಡಿದು ಹರ್ಷವನ್ನು ವ್ಯಕ್ತಪಡಿಸ್ತಾರೆ. ಸೊ ಎಲ್ಲರೂ ಕೂಡ ಭಾಗಿಯಾಗಿದ್ದೀರಾ, ನಿಮಗೂ ಕೂಡ ಗೊತ್ತಿದೆ ಎಷ್ಟು ಚೇರ್ಸ್ಗಳನ್ನು ಮಾಡಿದ್ದೀರಿ ಅಂತ. ಮುಖ್ಯಮಂತ್ರಿ ಭಾಷಣ ಆರಂಭಿಸಿದಾಗ ತಮ್ಮ ಬೇಡಿಕೆ ಈಡೇರಿಸುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ಕತಾಡತನ ಸದ್ದು ಸಂಭಾಂಗಣ ಆವರಿಸಿತ್ತು. ಭಾಷಣದ ಮಧ್ಯದಲ್ಲಿ ಸರ್ಕಾರಿ ನೌಕರರು ತಮ್ಮ ಬೇಡಿಕೆಗಳನ್ನು ಹೇಳಬೇಕು, ರಾಜ್ಯ ಸರ್ಕಾರ ಅವರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು, ಆದರೆ ಬೇಡಿಕೆ ಕೇಳುವುದೇ ನೌಕರ ಪ್ರಥಮ ಆದ್ಯತೆ ಆಗಿರಬಾರದು ಅನ್ನೋ ಒಂದು ಬುದ್ಧಿಮಾತು ಕೂಡ ಹೇಳ್ತಾರೆ. ಅದು ನಮಗೆ ಇರುವಂಥ ಪರಿಜ್ಞಾನ, ಮೊದಲು ಕೆಲಸ ಮಾಡಬೇಕು, ಅದಾದಮೇಲೆ ಬೇಡಿಕೆ ಇಡಬೇಕು. ನಾವು ಕೆಲಸ ಆಲ್ರೆಡಿ ಮಾಡ್ತಾ ಇದ್ದೇವೆ, ರಾಜ್ಯ ಸುಸೂತ್ರವಾಗಿ ಒಂದು ಏನು ಏರುಮುಖದಲ್ಲಿ ನಡೀತಾ ಇದೆ, ಒಂದು ಬೆಳವಣಿಗೆ ಹೊಂತಾ ಇದೆ. ರಾಜ್ಯ ಸರ್ಕಾರಿ ನೌಕರು ನಮಗೆಲ್ಲ ಗೊತ್ತಿದೆ ನಾವು ಯಾವ ರೀತಿ ಕೆಲಸ ಮಾಡಬೇಕು, ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಅದರಿಂದಲೇ GST ಕಲೆಕ್ಷನ್ 2ನೇ ಸ್ಥಾನದಲ್ಲಿ ಬಂದಿರೋದು, ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ. ಕೆಲಸ ಮಾಡ್ತಿದ್ದೀವಿ, ಆದರೆ ಸಂಬಳ ಕೇಳಿದ್ರೆ ಮಾತ್ರ ಸಂಬಳ ನೀಡ್ತಿಲ್ಲ. ಸೊ ಇದು ಪ್ರಾಬ್ಲಮ್ ಆಗಿರುವಂಥದ್ದು. ಸೊ ಫರ್ದರ್, 7ನೇ ವೇತನ ಆಯೋಗದ ಅಧ್ಯಕ್ಷರು ವರದಿ ನೀಡಿದ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಮುಖ್ಯಮಂತ್ರಿ ಹೇಳಿದಾಗ ಅಸಮಾಧಾನ ಇನ್ನೂ ತೀವ್ರಗೊಂಡಿತ್ತು. NPS ರದ್ದತಿಗೆ ಸಂಬಂಧಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ವರದಿ ನೀಡಿದ ಮೇಲೆ ಕ್ರಮ ಕೈಗೊಳ್ಳುತ್ತಾನೆ ಎಂದು ಸಿದ್ದರಾಮಯ್ಯ ಹೇಳಿದಾಗ ನೌಕರರ ಆಕ್ರೋಶ ಭುಗಿಲೆದ್ದಿತ್ತು. ಈಗಲೇ ಈ NPS ರದ್ದು ಮಾಡಬೇಕು ಎಂದು ನೌಕರರು ಘೋಷಣೆ ಕೂಗಿ ಒತ್ತಾಯವನ್ನು ಮಾಡ್ತಾರೆ. ಸೊ ಬೇಸಿಕಲಿ ಹಕ್ಕೊತ್ತಾಯವನ್ನು ಮಾಡುವಂಥ ಕೆಲಸ ಇಲ್ಲಿ ಸರ್ಕಾರಿ ನೌಕರರು ಮಾಡ್ತಿದ್ದಾರೆ.
ಆ್ಯಂಡ್ ಇದಾದಮೇಲೆ ಆರೋಗ್ಯ ಸಂಜೀವಿನಿ ಯೋಜನೆ ಸರ್ಕಾರಿ ನೌಕರಿಗೆ ಅನ್ವಯವಾಗುವಂತಹ ಕಡತ ಮಂಡಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ, ಅದನ್ನು ಮಂಡಿಸುತ್ತೇನೆ, ಸಂಶಯ ಬೇಡ ಎಂದು ಮುಖ್ಯಮಂತ್ರಿಯವರು ಹೇಳಿದಾಗ ನೌಕರರು ಈಗಲೇ ಘೋಷಣೆ ಮಾಡಿ ಎಂದು ಕೂಗಿದರು. ಸೊ ಇಲ್ಲಿ ಬೇಸಿಕಲಿ ಸಂಶಯವನ್ನು ಬೇಡ ಅಂತ ಹೇಳ್ತಿದ್ದಾರೆ, ಬಟ್ ಭರವಸೆಯನ್ನು ಕೂಡ ನೀಡ್ತಾ ಇಲ್ಲ, ಅಂದರೆ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾ ಇಲ್ಲ ಎಂದು ಮುಖ್ಯಮಂತ್ರಿಯವರು ಹೇಳಿದಾಗ ನೌಕರರು ಈಗಲೇ ಘೋಷಣೆ ಮಾಡಿ ಎಂದು ಕೂಗಿದರು. ನಿಮ್ಮ ಪರ ನಾನಿದ್ದೇನೆ, ಸಂಶಯ ಬೇಡ, ನಂಬಿಕೆ ಇಡಿ ಎಂದಾಗ ನಂಬಿಕೆ ಇಲ್ಲ ಎಂದು ಕೂಗಿ ಹಲವರು ಹೊರನಡೆದರು. ಮುಖ್ಯಮಂತ್ರಿಯವರು ವೇದಿಕೆಯಿಂದ ಹೊರಟರು. ಘೋಷಣೆ ಕೂಗುತ್ತಲೇ ನೌಕರರು ಅರಮನೆ ಮೈದಾನದಿಂದ ಹೊರಹೋಗುತ್ತಿರುವಂಥ ದೃಶ್ಯಾವಳಿಗಳನ್ನು ಆಲ್ರೆಡಿ ನಾವು ತೋರಿಸಿದ್ದೀವಿ. ಸೊ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ನಶೀರ್ ಅಹಮದ್, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಕ್ಷರಿ ಮತ್ತಿತರರು ಪ್ರೆಸೆಂಟ್ ಇದ್ದರು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಒಂದು ವಿಹಂಗಮ ದೃಶ್ಯವನ್ನು. ರಾಜ್ಯ ಸರ್ಕಾರಿ ನೌಕರರು, ಪೊಲೀಸ್ ಪಡೆ ಕೂಡ ಅಲ್ಲಿ ಇರುವಂಥದ್ದು. ಇಲ್ಲಿ ಯಾವ ರೀತಿಯಾಗಿ ಸರ್ಕಾರಿ ನೌಕರರಿಗಾಗಿ ಒಂದು ಹೋರಾಟದಲ್ಲಿ, ಬರೀ ಎಲ್ಲಿ ನೋಡಿದ್ರು ಜನ, ರೈಟಲ್ಲಿ ಜನ, ಲೆಫ್ಟಲ್ಲಿ ಜನ, ಎಲ್ಲ ಕಡೆ ಜನನೇ ಜನ. ಸೊ ಇದು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಭರವಸೆಯ ಮಾತು. ನಿನ್ನೆ ಕೊಡಬೇಕಾಗಿತ್ತು, ಆದರೆ ಕೊಡಲಿಲ್ಲ ಸಿ ಎಂ ಸಿದ್ದರಾಮಯ್ಯನವರು. ಇದರಿಂದ ನಂಬಿಕೆ ಇಲ್ಲಿ ದ್ರೋಹ ಆಗಿದೆ. ಆ್ಯಂಡ್ ನಂಬಿಕೆ ಇಡೀ, ನಾನು ನಿಮ್ಮ ಪರ ಇದ್ದೇನೆ ಎಂದು ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ದಾರೆ. 5 ಗ್ಯಾರಂಟಿಗಳನ್ನು ಜಾರಿ ಮಾಡುವ ಜೊತೆಗೆ 7ನೇ ವೇತನ ಆಯೋಗದ ಅಂತಿಮ ವರದಿ ಬಂದ ನಂತರ ಸಕಾರಾತ್ಮಕವಾಗಿ ತೀರ್ಮಾನ ಕೈಗೊಳ್ಳಲಾಗುತ್ತದೆ. ನನ್ನ ಮೇಲೆ ನಂಬಿಕೆ ಇಡಿ, ಯಾವುದೇ ಸಂಶಯ ಬೇಡ, ನಾನು ನಿಮ್ಮ ಪರ ಇದ್ದೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸರ್ಕಾರಿ ನೌಕರರ ಭರವಸೆಯನ್ನು ನೀಡಿದರು. ಮಹಾಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, NPS ತೆಗೆದು ಹಳೆಯ ಪಿಂಚಣಿ ವ್ಯವಸ್ಥೆ ಜಾರಿ ಸಂಬಂಧ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ. ಅವರು ಇನ್ನೂ ವರದಿ ನೀಡಿಲ್ಲ. ಆ ವರದಿ ಬಂದ ಮೇಲೆ ನಿಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ಳಲಾಗುತ್ತದೆ. NPS ಕೇಂದ್ರ ಸರ್ಕಾರ ಮಾಡಿರುವುದು ನೀವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಈಗಲೇ ಘೋಷಣೆ ಮಾಡಿ ಎಂದರೆ ಸಾಧ್ಯವಾಗುವುದಿಲ್ಲ ಎಂದು ಸರ್ಕಾರಿ ನೌಕರರನ್ನೇ ಮತ್ತೆ ಚಮಕಾಯಿಸುವಂತಹ ಒಂದು ಕೆಲಸವನ್ನು ಇಲ್ಲಿ ಮಾಡ್ತಾರೆ. ನಾನು ನಿಮ್ಮ ಪರ, ಅದರಲ್ಲಿ ಯಾವುದೇ ಸಂಶಯ ಬೇಡ, ನಂಬಿಕೆ ಇರಲಿ ಎಂದು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. 6ನೇ ವೇತನ ಆಯೋಗ ರಚಿಸಿರುವಂಥದ್ದು 30% ಫಿಟ್ಮೆಂಟ್ ನೀಡಿ ಸುಮಾರು 10,500 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಹಣವನ್ನು ನೀಡಿರುವಂಥದ್ದು ನನಗಿನ್ನೂ ಕೂಡ ನೆನಪಿದೆ. ನಾನೇ ಅದನ್ನು ಮಾಡಿದ್ದೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಸಮಯ ನೀಡೋಣ, ಹೋರಾಟ ಇದ್ದೇ ಇರುತ್ತೆ ಅಂತ ಇಲ್ಲಿ ಷಡಕ್ಷರಿಯವರು ಹೇಳ್ತಾ ಇರುವಂಥದ್ದು. ಸೊ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸ್ಟೇಟ್ಮೆಂಟು. ಇದೆಲ್ಲ ಆದಮೇಲೆ ಆ್ಯಸ್ ಅ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಒಂದು ಪದನಾಮದಿಂದ ಸಿ ಎಸ್ ಷಡಕ್ಷರಿಯವರು ಏನು ಹೇಳ್ತಾ ಇದ್ದಾರೆ, ಸಿ ಎಸ್ ಷಡಕ್ಷರಿಯವರ ಒಂದು ಸ್ಟೇಟ್ಮೆಂಟ್ ಏನಿದೆ, ಅವರು ಇದ್ರ ಬಗ್ಗೆ ಏನು ಮುಂದಿನ ಒಂದು ನಡೆ, ಸರ್ಕಾರಿ ನೌಕರಿಯನ್ನು ಸ್ಟ್ರೈಕ್ ಮಾಡಬೇಕಾ, ಧರಣಿ ಕೂತ್ಕೋಬೇಕಾ, ಅಥವಾ ಯಾವ ಒಂದು ಸ್ಟೆಪ್ಸನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ಇಲ್ಲಿ ಸರ್ಕಾರಿ ನೌಕರರು ಕಾದು ನೋಡಬೇಕಾಗಿದೆ. ಅದ್ರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯನವರ ನಂತರ ಸಿ ಎಸ್ ಷಡಕ್ಷರಿಯವರು ಹೇಳಿದ್ದಾರೆ ಅಂತ ನೋಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೇತನ ಆಯೋಗದ ಅಧ್ಯಕ್ಷರಿಂದ ವರದಿಯನ್ನು ಬೇಗ ತರಿಸಿಕೊಂಡು ಕ್ರಮ ಕೈಗೊಳ್ಳೋದಾಗಿ ಭರವಸೆಯನ್ನು ನೀಡಿದ್ದಾರೆ. NPS ರದ್ದು ಆಯೋಗ ಸಂಜೀವಿನಿಯ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಅವರಿಗೆ ಸಮಯ ನೀಡೋಣ, ಅದು ಈಡೇರದಿದ್ದರೆ ನಮ್ಮ ಹೋರಾಟ ಇದ್ದೇ ಇರುತ್ತದೆ. ಹೋರಾಟ ಅನ್ನೋದು ಕೊನೆಯ ಆಪ್ಷನ್ ಇದೆ, ಅದು ನಮಗಿದ್ದೇ ಇರುತ್ತೆ, ಅದನ್ನು ನಾವು ಮಾಡೇ ಮಾಡೋಣ ಈಡೇರದಿದ್ದರೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಕ್ಷರಿ ಅವರು ನೌಕರರಿಗೆ ಹೇಳಿ ಸಮಾಧಾನ ಪಡಿಸಲು ಪ್ರಯತ್ನಿಸಿದರು. ಮುಖ್ಯಮಂತ್ರಿಯವರು ವೇದಿಕೆಯಿಂದ ಹೋದ ನಂತರ ಮಾತನಾಡಿದ ಷಡಕ್ಷರಿ, ಲೋಕಸಭೆ ಚುನಾವಣಾ ನೀತಿ ಸಂಹಿತೆ ಒಳಗೆ ನಮ್ಮ 3 ಬೇಡಿಕೆಗಳನ್ನು ಈಡೇರಿಸಲು ನಮ್ಮ ಒತ್ತಾಯವಿದೆ. 2 ತಿಂಗಳ ಸಮಯ ನೀಡೋಣ. 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿ ನಮ್ಮ ಸಂಘಟನೆಯ ಶಕ್ತಿ ತೋರಿಸಿದ್ದೇವೆ. ಭರವಸೆ ಈಡೇರಿದ್ದರೆ ಹೋರಾಟ ಮಾಡೋಣ ಎಂದು ಹೇಳಿದರು. ಅದಕ್ಕೂ ಒಪ್ಪದ ಬಹಳಷ್ಟು ನೌಕರರು ಊಟವನ್ನು ಮಾಡದೆ ಅಸಮಾಧಾನದಿಂದ ಹೊರನಡೆದಿರುವಂಥದ್ದು ನಿಜಕ್ಕೂ ಕೂಡ ಮನಕಲಕುವಂಥ ಒಂದು ವಿಷಯವಾಗಿದೆ. ಸೊ ಮತ್ತೆ ಗ್ಯಾರಂಟಿಗಳಿಗಾಗಿ 56,000 ಕೋಟಿ 2024-25 ಸಾಲಿನಲ್ಲಿ ಗ್ಯಾರಂಟೀಸ್ಗಳಿಗೆ 56,000 ಕೋಟಿ ಆಗ್ಬೋದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಗ್ಯಾರಂಟಿಗಳಿಗೆ 23-24 ಸಾಲಿನಲ್ಲಿ 36,000 ಕೋಟಿ ವೆಚ್ಚವಾಗಿದೆ. ಆ್ಯಂಡ್ 2024-25 ಸಾಲಿನಲ್ಲಿ 52,900 ಕೋಟಿ ರೂಪಾಯಿ ಇಲ್ಲಿ ಖರ್ಚಾಗ್ತಾ ಇರುವಂಥದ್ದು ಅವರು ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ. ಎಸ್, ಫೈನ್, ಖರ್ಚಾಗ್ತಾ ಇದೆ, ಬಟ್ ರಾಜ್ಯ ಸರ್ಕಾರಿ ನೌಕರು ಅದಕ್ಕೆ ಏನು ಮಾಡಬೇಕು, ಕೊಟ್ಟಿರುವಂಥ ಗ್ಯಾರಂಟೀಸ್ಗಳು ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದೀರಾ. ಆ್ಯಂಡ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ, ಇದರಿಂದ ನಿಮಗೆ ಓಟ್ಗಳು ಬರುತ್ತೆ. ಆದರೆ ರಾಜ್ಯ ಸರ್ಕಾರಿ ನೌಕರು ಏನು ಮಾಡಬೇಕು ಅಂತ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಶಿವಪ್ಪ ಅವರು ಕೇಳ್ತಾ ಇರುವಂಥದ್ದು, ಅಧ್ಯಕ್ಷರು ಎಲ್ಲ ನೌಕರರು ಕೂಗು ಒಂದೇ, ಮುಷ್ಕರ ಮುಷ್ಕರ, ಈ ಕೂಗು ನಿಮಗೆ ಕೇಳುತ್ತಿಲ್ಲವೇ, ಮುಷ್ಕರಕ್ಕೆ ದಿನಾಂಕ ನಿಗದಿ ಮಾಡಿ ಅಂತ. ಎಸ್, ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ವೀಕ್ಷಕರು ಕೂಡ ಹೇಳ್ತಾ ಇದ್ದಾರೆ, ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಒಟ್ಟಾಗಿ ನಿಮಗೆ ಹೇಳ್ತಾ ಇದ್ದಾರೆ, ಒಗ್ಗಟ್ಟಾಗಿ ನಿಮ್ಮ ಜೊತೆಗಿದ್ದಾರೆ, ಎಲ್ಲರ ಒಂದು
ಆಸೆ ಎಲ್ಲರ ಒಂದು ವಿಷಯ ಕೂಡ ಒಂದೇನೆ, ಮುಷ್ಕರ. ನೀವು ಮುಷ್ಕರಕ್ಕೆ ಕೊರೆ ಕೊಡಿ, ನಾವು ಬರೋಕ್ಕೆ ಸಿದ್ಧರಾಗಿದ್ದೇವೆ, ನಾವು ನೀವು ಹೇಳಿದ ಹಾಗೆ ಎಲ್ಲ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡೋದಕ್ಕೆ ಸಿದ್ಧರಾಗಿದ್ದೇವೆ ಅನ್ನೋದು ಮಾತನ್ನು ಇಲ್ಲಿ ಶಿವಪ್ಪ ಅವರು ಹೇಳ್ತಾ ಇರುವಂಥದ್ದು. ಸ್ಟ್ರೈಕ್ಗೆ ಹೋಗೋಣ ನಾವೆಲ್ಲರೂ ಕೂಡ ಅಂತ ಇಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಭರವಸೆಯ ಮಾತುಗಳು, ಒಂದು ಭರವಸೆಯ ವಿಚಿತ್ರ, ಒಂದು ಏನು ಅಗಾಧ ಪ್ರಮಾಣವಾಗಿರುವಂತಹ ಒಂದು ಬೇಡಿಕೆ, ಒಂದು ಬೆಂಬಲ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ಒಟ್ಟಾರೆಯಾಗಿ ನಾವು ಮಾತನಾಡೋದಾದರೆ ರಾಜ್ಯ ಸರ್ಕಾರಿ ನೌಕರರ ಒಂದು ಸಭೆಯ ನಿನ್ನೆ ನಡೆದಿದೆ ಸಭೆ, ಅದೊಂದು ಮಿಕ್ಸ್ಡ್ ಟೈಪ್ ಆಫ್ ಎಮೋಷನ್ಸ್ಗಳಿಂದ ಕೂಡಿತು. ಏನಕ್ಕಂದರೆ ಒಂದು ಕಡೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಅಗಾಧ ಪ್ರಮಾಣವಾಗಿರುವಂಥ ಜನ ಸೇರೋ ಮುಖಾಂತರ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ, ಒಂದು ಹಕ್ಕೊತ್ತಾಯವನ್ನು ಮಾಡ್ತಾರೆ. ಇನ್ನೊಂದು ಕಡೆ ಏನು 7ನೇ ವೇತನ ಸಮಿತಿಯ ವರದಿ ಬರುತ್ತೆ, ಅದರ ಒಂದು ಅಧಿಕೃತವಾಗಿರುವಂಥ ಘೋಷಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಟುಕೊಂಡಿರುವಂಥ ಸರ್ಕಾರಿ ನೌಕರರು ಯಾವಾಗ ಮತ್ತೆ ಅದು ಮುಂದೂಡಲ್ಪಡುತ್ತೆ ಅವಾಗ ಮತ್ತೆ ಅದರಿಂದ ನಿರಾಶೆ ಕೂಡ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಜನ ಯಾವ ರೀತಿಯಾಗಿ ಹೊರ ನಡೀತಾ ಇದ್ದಾರೆ, ಯಾವ ರೀತಿಯಾಗಿ ಕಾರ್ಯಾಗಾರವನ್ನು ಬಿಟ್ಬಿಟ್ಟು ಕೆಲವೊಂದಿಷ್ಟು ಜನರಂತೂ ಊಟನೇ ಮಾಡಿಲ್ಲ, ನೀರು ಕೂಡ ಕುಡಿಯದೇನೆ ಹಾಗೆ ತಮ್ಮ ಒಂದು ಮನಸ್ಸನ್ನು ನೋಯಿಸಿಕೊಂಡು ಬಸ್ಗಳನ್ನು ಹತ್ತಿಕೊಂಡು ಸರ್ಗಳೆಲ್ಲ ಹೋಗಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಈ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಕಡೆ CM ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ನಾವು ನಿಮ್ಮ ಪರವಾಗಿದ್ದೇವೆ, ನಾವು ಕೊಟ್ಟೆ ಕೊಡುತ್ತೇವೆ ಅಂತ, ಬಟ್ ಇನ್ನೊಂದು ಕಡೆ ಅದರ ಒಂದು ಅಧಿಕೃತವಾಗಿರುವಂಥ ಘೋಷಣೆನೂ ಮಾಡ್ತಾ ಇಲ್ಲ, ಫಿಟ್ಮೆಂಟ್ ಎಷ್ಟು ಕೊಡ್ತೀನಿ ಅಂತ ಕೂಡ ಹೇಳ್ತಾ ಇಲ್ಲ. ಯಾವ ರೀತಿಯಾದಂಥ ಒಂದು ಬೆಳವಣಿಗೆಗಳಾಗ್ತಾ ಇದೆ, ಯಾವಾಗ ಒಂದು ಅಧಿಕೃತವಾಗಿ ನೀಡ್ತೀವಿ ಅನ್ನೊಂದು ವಿಷಯವನ್ನು ಹೇಳ್ತಾ ಇಲ್ಲ. ಇನ್ನೊಂದು ಕಡೆ ಎಲೆಕ್ಷನ್ಸ್ಗಳು ಮುಂದೆ ಬರ್ತಾ ಇರುವಂಥದ್ದು, ಆ್ಯಂಡ್ ಇನ್ನೊಂದು ಕಡೆ CS ಷಡಕ್ಷರಿಯವರು ಹೇಳ್ತಾ ಇರುವಂಥದ್ದು ಇನ್ನೊಂದಿಷ್ಟು ಸಮಯಾವಕಾಶವನ್ನು ಕೊಟ್ಟು ನೋಡೋಣ, ಇಮಿಡಿಯೇಟಾಗಿ ಯಾವುದೇ ಒಂದು ಡಿಸಿಷನ್ಗೆ ಬರೋಕ್ಕಾಗಲ್ಲ, ಇಮಿಡಿಯೇಟಾಗಿ ಸ್ಟ್ರೈಕನ್ನು ಕೂಡ ಮಾಡೋಕ್ಕಾಗಿಲ್ಲ. ಹಾಗಾಗಿ ಒಂದಿಷ್ಟು ಸಮಯಾವಕಾಶವನ್ನು ಕೊಟ್ಟು ನೋಡೋಣ, ಒಂದಿಷ್ಟು ಸಮಯಾವಕಾಶವನ್ನು ಇನ್ನೂ ಕೂಡ ಸರ್ಕಾರಿ ನೌಕರು ನೀಡಬೇಕಾಗುತ್ತದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಲ್ಲಿ 7ನೇ ವೇತನ ಸಮಿತಿಯ ವರದಿಗೆ ಸಂಬಂಧಿಸಿದಂತೆ, 7ನೇ ವೇತನ ಸಮಿತಿಯ ಒಂದು ರಿಪೋರ್ಟ್ಗೆ ಸಂಬಂಧಿಸಿದಂತೆ ಹಕ್ಕೊತ್ತಾಯನೂ ಮಾಡ್ತಿದ್ದಾರೆ, ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಪಾಸಿಟಿವ್ ರೆಸ್ಪಾನ್ಸ್ ಇನ್ನೂ ಕೂಡ ಬರ್ತಾ ಇಲ್ಲ. ಅದರಿಂದ ಇಲ್ಲಿ ಮಿಕ್ಸ್ಡ್ ಟೈಪ್ ಆಫ್ ಎಮೋಷನ್ಸು, ಒಂದು ಕಡೆ ಯಶಸ್ವಿ ಅಂತಲೂ ಕೂಡ ಹೇಳೋಕ್ಕಾಗ್ತಾ ಇಲ್ಲ, ಇನ್ನೊಂದು ಕಡೆ ವಿಫಲತೆ ಅಂತ ಕೂಡ ಹೇಳೋಕ್ಕಾಗ್ತಾ ಇಲ್ಲ. ಏನಕ್ಕಂದರೆ ಯಶಸ್ವಿ ಅಂತ ಹೇಳೋದಾದರೆ ಸಂಘಟನೆಯ ಶಕ್ತಿ ಬಂದಿದೆ, ಆದರೆ ಯಶಸ್ಸು ಅಂತ ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ, ಏನಕ್ಕಂದರೆ ಬರಬೇಕಾಗಿರುವಂಥ 7ನೇ ವೇತನ ಆಯೋಗನೇ ಬರಲಿಲ್ಲ. ಸೊ ಹಾಗಾಗಿ ಏನು ಕಂಪ್ಲೀಟಾಗಿ ಮಿಕ್ಸ್ಡ್ ಟೈಪ್ ಆಫ್ ಎಮೋಷನ್ಸು ಈ ಒಂದು ಸಭೆಯಲ್ಲಿ ಸರ್ಕಾರಿ ನೌಕರಿಗೆ ಆಯಿತು. ಸಭಾತ್ಯಾಗ ಮಾಡ್ತಾ ಇರುವಂಥ ಒಂದು ದೃಶ್ಯಾವಳಿಗಳು ನೀವು ನೋಡ್ತಾ ಇರುವಂಥದ್ದು ಸ್ಕ್ರೀನಲ್ಲಿ, ಯಾವ ರೀತಿಯಾಗಿ ಸರ್ಕಾರಿ ನೌಕರ ಆಕ್ರೋಶ ಭುಗಿಲೆದ್ದು ಸಭೆಯನ್ನು ತ್ಯಾಗ ಮಾಡ್ತಿದ್ದಾರೆ ಅಂತ. ಓಕೆ, ಸೊ ಆಲ್ ರೈಟ್, ಸೊ ಫೈನಲ್ ಆಗಿ ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ಯಾವ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಆ್ಯಂಡ್ ಯಾವ ರೀತಿಯಾದಂತಹ ಅಪ್ಡೇಟ್ಸ್ಗಳು ಬಂದಿದೆ ಅಂತ ಕೂಡ ನಾವು ಇಲ್ಲಿ ನೋಡೋಣ. ಓಕೆ, ಸೊ ಫೈನಲ್ ಆಗಿ ಇನ್ ಸಮರಿ ನಾವು ಹೇಳೋದಾದರೆ ಏನು 2 ದಿನಗಳಲ್ಲಿ ಒಂದು ಮೀಟಿಂಗನ್ನು ಕೂಡ CM ಸಿದ್ದರಾಮಯ್ಯನವರು ಕರಿತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಅದಕ್ಕೆ CS ಷಡಕ್ಷರಿಯವರು ಕೂಡ ಒತ್ತಾಯವನ್ನು ಮಾಡಿದ್ದಾರೆ, ನೀವು ಮೀಟಿಂಗ್ ಕರೀಲೇಬೇಕು. ಆ್ಯಂಡ್ ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಇವತ್ತು ಸಂಜೆ 6 ಗಂಟೆಗೆ NPS ನೌಕರರ ಒಂದು ಸಂಘದ ಜೊತೆಗೆ CM ಸಿದ್ದರಾಮಯ್ಯನವರು ಮೀಟಿಂಗ್ ಕೂಡ ಕರೆದಿದ್ದಾರೆ. ಅದೇ ಒಂದು ಮೀಟಿಂಗ್ನಲ್ಲಿ ಇದರ ಬಗ್ಗೆಯೂ ಕೂಡ ಅಧಿಕೃತವಾಗಿರುವಂಥ ಚರ್ಚೆ ಆಗಲಿದೆ. ಆ್ಯಂಡ್ CS ಷಡಕ್ಷರಿಯವರು ಕೂಡ ಶಪಥವನ್ನು ಮಾಡಿದ್ದಾರೆ, 7ನೇ ವೇತನ ಆಯೋಗ ಪಡೆದೇ ಪಡಿತೀವಿ, ಒಂದು ವೇಳೆ ಸರ್ಕಾರ ನೀಡದೇ ಇದ್ದರೆ ಅದನ್ನು ನಾವು ಬಿಡೋರು ಯಾರಿದ್ದಾರೆ ಅದನ್ನು ಪಡೆಯೋದಕ್ಕೆ ನಾವು ಶತಸಿದ್ಧ, ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡೋ ಹಾಗಿಲ್ಲ. ನಾವೊಂದು ಹೋರಾಟ ಮಾಡಿ ಆದರೂ ಒಂದು ವೇತನ ಆಯೋಗವನ್ನು ಪಡೆದೇ ಪಡಿತೀವಿ, ನಮ್ಮನ್ನು ಜೈಲಿಗಟ್ಟಿದ್ರು ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಯಾವುದೇ ರೀತಿಯಾದಂಥ ಭಯ ಇಲ್ಲ, ನಾವು ಅದರಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಇದು ಎಲ್ಲ ಒಂದು ಕಡೆ ಸರ್ಕಾರಿ ನೌಕರಿಗೆ ತುಂಬ ರಿಲೀಫ್ ಕೊಡ್ತಾ ಇರುವಂಥ ಒಂದು ಮಾಹಿತಿ, ಒಂದು ರಿಲೀಫ್ ಮಾಡ್ತಾ ಇರುವಂಥ ಒಂದು ನ್ಯೂಸ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಸಂಘದ ಅಧ್ಯಕ್ಷರು, ಸಂಘದ ಬೆನ್ನೆಲುಬಾಗಿರುವಂಥ CS ಷಡಕ್ಷರಿ ಅವರೇ ಇಲ್ಲಿ ಒಂದು ಮುಷ್ಕರಕ್ಕಾಗಿ ಸಜ್ಜಾಗಿದ್ದಾರೆ. ಮುಷ್ಕರವನ್ನು ಮಾಡೋದಕ್ಕೆ ನಾವು ಯಾವತ್ತೂ ಕೂಡ ಸಜ್ಜರಾಗಿದ್ದೇವೆ, ಮುಷ್ಕರವನ್ನು ಮಾಡೋದಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಮುಷ್ಕರ ಮಾಡೇ ಮಾಡ್ತೀವಿ, ಆದರೆ ಒಂದಿಷ್ಟು ಸಮಯಾವಕಾಶವನ್ನು ನೀಡೋಣ, ಒಂದಿಷ್ಟು ಸಮಯ ಇನ್ನೂ ಕೂಡ ನಾವು ಕಾಯಬೇಕಾಗುತ್ತದೆ,
ಒಂದು ಆತುರದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸ್ಟೆಪ್ಸ್ಗಳನ್ನು ನಾವು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಾಗಿರುವಂಥ ನಾವು ಇನ್ನೊಂದಿಷ್ಟು ಸಮಯಾವಕಾಶ ಮಾರ್ಚ್ 15ರವರೆಗೂ ಕೂಡ ಒಂದಿಷ್ಟು ಕಾಯುವಂಥ ಒಂದು ಕೆಲಸವನ್ನು ಮಾಡೋಣ. ಆ್ಯಂಡ್ 2-3 ದಿನಗಳಲ್ಲಿಯೂ ಕೂಡ ಮೀಟಿಂಗ್ಗಳು ಇರ್ತಾ ಇರೋದ್ರಿಂದ ಆ ಒಂದು ಮೀಟಿಂಗಲ್ಲಿಯೂ ಕೂಡ ಪಾಸಿಟಿವ್ ಆಗಿರುವಂಥ ರೆಸ್ಪಾನ್ಸ್ ಬರಬಹುದು ಅನ್ನೋ ಒಂದು ಮಾತನ್ನು ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಇನ್ನೂ ಕೂಡ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡಿ. ಏನಕ್ಕಂದರೆ ಎಲ್ಲರೂ ಕೂಡ ತುಂಬ ನೆಗೆಟಿವ್ ನ್ಯೂಸನ್ನು ತಲೆಯಲ್ಲಿ ಇಟ್ಕೊಂಡಿದ್ದಾರೆ, ತುಂಬ ನೆಗೆಟಿವ್ ಆಗಿದ್ದಾರೆ 7ನೇ ವೇತನ ಆಯೋಗದ ಬಗ್ಗೆ, ಸಿ ಎಸ್ ಷಡಕ್ಷರಿಯವರ ಬಗ್ಗೆ. ಏನಕ್ಕಂದರೆ ನಿನ್ನೆ ನಡೆದಿರುವಂಥ ಒಂದು ಆ ಒಂದು ಸಭೆಯ ಕಾರ್ಯಾಗಾರದಲ್ಲಿ ಇಷ್ಟು ಒಂದು ಏನು ಪಾಸಿಟಿವ್ ಆಗಿರುವಂಥ ನ್ಯೂಸ್ ಬರಲಿಲ್ಲ ಅನ್ನೋ ಒಂದು ಕಾರಣದಿಂದ ಸರ್ಕಾರಿ ನೌಕರು ಮನ ನೊಂದ್ಕೊಂಡಿರುವಂಥದ್ದು. ಇದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ತುಂಬಾ ಅಗಾಧ ಪ್ರಮಾಣವಾಗಿರುವಂಥ ಶಾಕ್ ಆಗಿದೆ. ಬಟ್ ಯಾರೂ ಕೂಡ ಇಲ್ಲಿ ಮನ ನೋಯಿಸ್ಕೊಳ್ಬಾರ್ದು, ಯಾರೂ ಕೂಡ ಇಲ್ಲಿ ಮನ ನೋಯಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಬಾರ್ದು. ಸರ್ಕಾರಿ ನೌಕರರ ಪರವಾಗಿ ನಾವು ಇದ್ದೇವೆ, ಸರ್ಕಾರಿ ನೌಕರರನ್ನ ನಾವು ಬೆಂಬಲಿಸ್ತಾ ಇದ್ದೇವೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರರ ಕೈ ನಾವು ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನು ಸಿ ಎಸ್ ಷಡಕ್ಷರಿಯವರು ಹೇಳಿದ್ದಾರೆ. ಅದರ ಜೊತೆಗೇನೆ ಆ ಒಂದು ಮುಂದಿನ ದಿನಗಳಲ್ಲಿ ಸ್ಟ್ರೈಕನ್ನು ಕೂಡ ಮಾಡೋಣ, ನಮ್ಮ ಒಂದು ಹಕ್ಕಿನ ವೇತನವನ್ನು ಪಡೆಯುವಂಥ ಕೆಲಸವನ್ನು ಖಂಡಿತವಾಗಲೂ ಕೂಡ ನಾವು ಮಾಡೋಣ, ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ಗಳು ಬೇಡ ಅನ್ನೋ ಒಂದು ಮಾತನ್ನು ಇಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ, ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ನೋಡಿ, ನಿನ್ನೆ ಇಷ್ಟೆಲ್ಲ ಸ್ಟ್ರೈಕ್ ಆಗಿದೆ, ಇಷ್ಟೆಲ್ಲ ಒಂದು ಇದು ಆಯಿತು, ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾ ಯಾವತ್ತೂ ಕೂಡ ಕವರ್ ಮಾಡೋದಿಲ್ಲ. ನಮ್ಮ ಒಂದು ಅಧಿಕೃತವಾಗಿರುವಂಥ ಚಾನಲ್ನಲ್ಲಿ ಎಲ್ಲ ಒಂದು ಕವರೇಜ್ಗಳನ್ನು ನೀಡಿದ್ದೇವೆ. ಆ್ಯಂಡ್ ಯಾವ ರೀತಿಯಾಗಿ ಪೂರ್ವ ಸಭೆ ಬಗ್ಗೆ ಕೂಡ ಒಂದು ಅಪ್ಡೇಟ್ಸ್ಗಳನ್ನು ನೀಡಿದ್ದೇವೆ. KSGA ಅಲ್ಲಿಯೂ ಕೂಡ ಈ ಒಂದು ಮಾಹಿತಿಯನ್ನು ಬಿತ್ತರ ಮಾಡಲಾಗಿದೆ. ಆದರೆ ಏನು ನಮ್ಮ ಒಂದು ಸೋ ಕಾಲ್ಡ್ ನ್ಯೂಸ್ ಚಾನಲ್ಸ್ಗಳಿದೆ, ಯಾರೂ ಕೂಡ ಈ ಒಂದು ವಿಷಯವನ್ನು ಇಲ್ಲಿ ಕವರ್ ಮಾಡೋಕ್ಕೆ ಬರೋದಿಲ್ಲ. ಅವರೆಲ್ಲರೂ ಕೂಡ ಪೊಲಿಟಿಕಲು ಫಿಲ್ಮಿ ಒಂದು ನ್ಯೂಸನ್ನು ಕವರ್ ಮಾಡ್ತಾರೆ. ರಾಜ್ಯ ಸರ್ಕಾರಿ ನೌಕರಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸುವಂಥ ಒಂದು ಕೆಲಸವನ್ನು ಮಾಡೋದಿಲ್ಲ. ಹಾಗಾಗಿ ಇದು ನಮ್ಮ ಹೋರಾಟ, ಇದನ್ನು ನಾವೇ ಮಾಡಲೇಬೇಕು. ಅದರ ಒಂದು ಆರಂಭ ಇವತ್ತಿನಿಂದ ಆಗಿದೆ. ಎಲ್ಲರೂ ಕೂಡ ನಮ್ಮ ಒಂದು ನಿಮ್ಮ ಸಪೋರ್ಟ್ ಯಾವ ರೀತಿಯಾಗಿದೆ ಇದೇ ರೀತಿಯಾಗಿ ಇರಬೇಕು. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಅಪ್ಡೇಟ್ಸ್ಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.